ವೀಕ್ಷಕರೇ, ಇವತ್ತಿನ ಜನಮತ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಇಟ್ಟಿರುವಂತಹ ಕ್ಷೇತ್ರ ಬೆಳಗಾವಿ. ಹೌದು, ಕರ್ನಾಟಕದ ಹೆಬ್ಬಾಗಿಲು ಜೊತೆಗೆ ಗಡಿ ಜಿಲ್ಲೆ ಎನಿಸಿಕೊಂಡಿರುವಂತಹ ಬೆಳಗಾವಿ ನಾನಾ ರಾಜಕೀಯ ಹೈಡ್ರಾಮಾಗಳಿಗೂ ಕೂಡ ಕಾರಣ ಆಗಿದ್ದು, ಅದರ ಜೊತೆಗೆ ಒಂದು ಹೈ ವೋಲ್ಟೇಜ್ ಪವರ್ಫುಲ್ ಕ್ಷೇತ್ರ ಅಂತ ಹೇಳಬಹುದು ಬೆಳಗಾವಿ ರಾಜಕೀಯ. ಬಹುಶಃ ಒಂದು ರೀತಿಯಾಗಿ ದೇಶಕ್ಕೆ ಗೊತ್ತು ಅಂತ ಹೇಳಬಹುದು ಆ ಮಟ್ಟಿಗಿನ ಬೆಳಗಾವಿ ರಾಜಕೀಯವನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ಇಲ್ಲಿ ಈ ಬಾರಿ ನೇರಾನೇರವಾದಂತಹ ಕಾಂಗ್ರೆಸ್ ಬಿಜೆಪಿ ಪೈಪೋಟಿ ಇದ್ದೇ ಇದೆ. ಬೆಳಗಾವಿಯ ಕ್ಷೇತ್ರ ಅಂದರೆ ಬಿಜೆಪಿ ಇದ್ದು ಈ ಹಿಂದಿನ ಸಂಸದರು ಬಿಜೆಪಿಯವರು ಇದ್ದರೂ ಕೂಡ ಈಗ ಅಲ್ಲಿ ಹೆಂಗೆ ಅಂತಂದರೆ ಬೆಳಗಾವಿಯನ್ನು ವಶಪಡಿಸ್ಕೋಬೇಕು ಅಂತೇಳಿ ಲೋಕಲ್ ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಕಡೆ ಜಗದೀಶ್ ಶೆಟ್ಟರ್ ಪಕ್ಷವನ್ನು ತ್ಯಜಿಸಿ ಕಾಂಗ್ರೆಸ್ಸಿಗೆ ಹೋಗಿ ಮಂತ್ರ ಮರಳಿಗೂಡಿಗೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ. ಹಾವೇರಿ ಮತ್ತು ಬೆಳಗಾವಿ ಎರಡೂ ಕಡೆ ಕಣ್ಣಿಟ್ಟಿದ್ರು, ಸೊ ಹಾವೇರಿ ಮಿಸ್ ಆಯಿತು. ಇಲ್ಲಿ ಬೆಳಗಾವಿಯಲ್ಲಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಜಗದೀಶ್ ಶೆಟ್ಟರ್. ಆದರೆ ಇವರು ಲೋಕಲ್ ಅಲ್ಲ ಅನ್ನುವುದು ಅಲ್ಲಿನ ಸ್ಥಳೀಯ ಬಿಜೆಪಿಯವರಿಗೆ ಒಂದಷ್ಟು ಅಸಮಾಧಾನ ಇತ್ತು. ಆದರೂ ಕೂಡ ಇದೆಲ್ಲವೂ ಕೂಡ ಶಮನ ಆಗಿ ಸದ್ಯಕ್ಕೆ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಿಮ್ಮ ಮತ ಯಾರಿಗೆ, ಹಾಗಾದರೆ ನೀವು ಯಾರಿಗೆ ಬೆಂಬಲ ಕೊಡ್ತೀರಿ? ಸೊ ಯಾರಿಗೆ ಗೆಲ್ಲಬೇಕು ನಿಮ್ಮ ಪ್ರಕಾರ? ಯಾರನ್ನು ಗೆಲ್ಲಿಸ್ತೀರಿ? ಗೆಲ್ಲುವಂತಹ ಚಾನ್ಸಸ್ ಯಾರಿಗಿದೆ? ಯಾರಿಗೆ ಓಟ್ ಹಾಕ್ತೀರಿ? ಯಾವ ಕಾರಣಕ್ಕೆ? ಈ ವಿಚಾರಗಳನ್ನು ನಮ್ಮ ಜನಮತ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಮ್ಮ ಜೊತೆಗೆ ಮಾತನಾಡಬಹುದು, ಹಂಚಿಕೊಳ್ಳಬಹುದು ಅಂತ ಹೇಳ್ತಾ ಇದೆ ಈ ಹೊತ್ತಿನ ವಿಶೇಷ ಜನಮತ. ವೀಕ್ಷಕರೇ, ಬೆಳಗಾವಿ ಲೋಕಸಭೆ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ. ಒಂದು ಕಡೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಇದೀಗ ಪರೀಕ್ಷೆಗೆ ನಿಂತಿದ್ದಾರೆ. ಒಂದು ರೀತಿಯಾಗಿ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡಿ ಮುಂದಾಗ್ತಿದ್ದಾರೆ. ಈ ಬಾರಿ ಯಾರಾಗಬೇಕು ಬೆಳಗಾವಿ ಕ್ಷೇತ್ರದ MP? ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್ ಫೈಟ್. ಇಬ್ಬರು ಕದನ ಕಲಿಗಳ ಪೈಕಿ ಯಾರಿಗೆ ನಿಮ್ಮ ಮತ? ಯಾವ ಪಕ್ಷದ ಮೇಲಿದೆ ಮತದಾರ ಪ್ರಭುವಿನ ಒಲವು? ಕುಲಾಯಿಸುತ್ತ ಜಗದೀಶ್ ಶೆಟ್ಟರ್ ಅದೃಷ್ಟ ಈ ಬಾರಿಗೆ ಯಾರಿಗೆ? ಬೆಳಗಾವಿಯ ಕುಂದ, ಬೆಳಗಾವಿ ಎಂದಿದ ತಕ್ಷಣ ಕುಂದ ಫೇಮಸ್, ಆದರೆ ಇಲ್ಲಿ ಯಾರಿಗೆ ಸಿಗತ್ತೆ ಬೆಳಗಾವಿ ಕುಂದ ಅನ್ನೋದು? ಯಾಕಂತಂದರೆ ಬೆಳಗಾವಿ MP ಯಾರಾಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾದಂಥವ್ರು ನೀವೇ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಮಾತನಾಡಬಹುದು, ನಮ್ಮ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ನೋಡಿ, ಒಂದು ರೀತಿಯಾಗಿ ಪ್ರಾರಂಭದಲ್ಲಿ ಒಂದು ರೀತಿ ಬೇರೆ ಬೇರೆ ವಿಚಾರಗಳು, ಪಕ್ಷಾಂತರ ಅನ್ನುವಂಥ ನಿರ್ಧಾರ ಏನಾಗಿತ್ತು ಜಗದೀಶ್ ಶೆಟ್ಟರ್ ಅವರಿಗೆ, ಇದು ಒಂದು ಕಡೆ ಮುಳ್ಳು ಕೂಡ ಆಗಿತ್ತು. ತದನಂತರದಲ್ಲಿ ಅನೇಕ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಹೋಗೋದಕ್ಕೂ ಕೂಡ ಕಾರಣ ಆಗಿತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. ಆದರೆ ಈಗ ಮತ್ತೆ ವಾಪಸ್ ಮರಳಿ ಗೂಡಿಗೆ ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಸೊ ಈ ಕಾರಣಕ್ಕೋಸ್ಕರ ಒಂದಷ್ಟು ಸ್ಥಳೀಯವಾಗಿ ಅಸಮಾಧಾನ ಇದ್ದರೂ ಕೂಡ ಒಂದು ನೇರಾನೇರ ಪೈಪೋಟಿಯಂತೂ ಕೊಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಬೆಳಗಾವಿ ಕ್ಷೇತ್ರದಲ್ಲಿ ಲಿಂಗಾಯತರು ಹೆಚ್ಚಿದ್ದಾರೆ. ಜಗದೀಶ್ ಶೆಟ್ಟರ್ ಲಿಂಗಾಯತ ನಾಯಕರಾದರೂ ಕೂಡ ಅವರ ಪ್ರಭಾವ ಕ್ಷೇತ್ರ ಅಂತ ಬಂದಾಗ ಕ್ಷೇತ್ರದಲ್ಲಿ ಇಲ್ಲ ಅನ್ನೋದು. ಇನ್ನು ಅದ್ರ ಜೊತೆ ಜೊತೆಗೆ ಸ್ಥಳೀಯ ನಾಯಕರ ಪ್ರಭಾವ ಹೆಚ್ಚಿದೆ ಈ ಭಾಗದಲ್ಲಿ. ಜಾರಕಿಹೊಳಿ ಕುಟುಂಬ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಪ್ರಭಾವ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ಸೊ ಸದ್ಯ ಕಾಂಗ್ರೆಸ್ನಿಂದ ಶೆಟ್ಟರ್ ವಿರುದ್ಧ ಹಾಲಿ ರಾಜ್ಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಪುತ್ರನನ್ನ ಶತಾಯಗತಾಯ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಸಚಿವೆ ಪಣ ತೊಟ್ಟಿದ್ದಾರೆ. ಜಾತಿ ವಿಚಾರದಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಮೃಣಾಳ್. ಅಂದರೆ ಈ ಮತಗಳು ಚುನಾವಣೆ ವೇಳೆ ಕದಲ್ದೇ ಇರೋ ರೀತಿಯಾಗಿ ಒಂದಷ್ಟು ತಂತ್ರಗಾರಿಕೆ ಕೂಡ ಹೆಣಿತಾ ಇದ್ದಾರೆ. ಒಂದು ಕಡೆ ಸ್ಥಳೀಯ ಬೆಂಬಲ ಕೊರತೆ, ಮತ್ತೊಂದು ಕಡೆ ಪ್ರಬಲ ಎದುರಾಳಿ ಇದ್ದಾರೆ, ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ. ಈ ಕಡೆ ಶೆಟ್ಟರ್ ಕೂಡ ಅಖಾಡದಲ್ಲಿ ಒಂಥರ ಏನೋ ಸಿಂಗಲ್ ಆಗಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಆದರೆ ಅವರಿಗೂ ಒಂದು ದೊಡ್ಡ ಮಟ್ಟದ ಬೆಂಬಲ ಇದೆ, BJP ನಾಯಕರು, ಮೋದಿ ಅಲೆ. ಸೊ ಹೀಗೆ ಅನೇಕ ವಿಚಾರಗಳು ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ಇದು ಇಲ್ಲ ಅಂತ ಹೇಳ್ಬೋದು. ಇನ್ನು ಸೊ ಈ ಸಂದರ್ಭದಲ್ಲಿ ಈಗ BJP ಅಂತ ಬಂದಾಗ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮಂಗಳಾ ಅಂಗಡಿಯವರು, ಸೊ ಅವರೆಲ್ಲರೂ ಕೂಡ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ, ವಿಶ್ವಾಸಕ್ಕೆ ಪಡೆದು ಮುನ್ನುಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್. ಹಾಗಾದರೆ ನಿಮ್ಮ ಮತ ಇಬ್ಬರಲ್ಲಿ ಯಾರಿಗೆ, ಯಾರ ಕಡೆ ಇದೆ ನಿಮ್ಮ ಒಲವು? ಸೊ ಅನ್ನೋದನ್ನು ನೀವು ನಮ್ಮ ಜನಮತ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಮಾತನಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಬೆಳಗಾವಿ ಅಂತ ಬಂದಾಗ ಅನೇಕ ವಿಶೇಷತೆ ವೈವಿಧ್ಯತೆಗಳಿಗೂ ಕೂಡ ಕಾರಣ
ಆದಂತಹ ಒಂದಷ್ಟು ಕ್ಷೇತ್ರ ಅಂತ ಹೇಳ್ಬೋದು. ಇನ್ನು ಬೆಳಗಾವಿ ಒಂದು ರೀತಿಯಾಗಿ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನೇರಾನೇರ ಕುಟುಂಬ ರಾಜಕಾರಣ ಅನ್ನೋದು ಬಹಳ ದೊಡ್ಡದಾಗಿ ಕೇಳ್ಬರ್ತಾ ಇದೆ. ಆ ಕಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯನ್ನು ಗೆಲ್ಲಿಸ್ಕೊಳ್ಬೇಕು ಚಿಕ್ಕೋಡಿಯಲ್ಲಿ ಅಂತ ಶತಾಯಗತಾಯ ಮುಂದಾಗ್ತಿದ್ದಾರೆ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ನಿಂತಿದ್ದಾರೆ. ಅಂದರೆ ಇಲ್ಲಿ ಹೆಂಗೆ ಅಂತಂದರೆ, ಸೊ ಯುವಕರಿಗಿಂತಲೂ ಕೂಡ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರುವಂತಹ ನಾಯಕರನ್ನ ಗೆಲ್ಲಿಸ್ಬೇಕು ಅನ್ನೋದು ಒಂದು ವಾದ. ಆದರೆ ಮತ್ತೊಂದು ವಾದ ಮತ್ತೊಂದು ಕಥೆಯನ್ನೇ ಹೇಳುತ್ತೆ. ಸೊ ಈಗ ಜಗದೀಶ್ ಶೆಟ್ಟರ್ ಅವರು ಅಲ್ಲಿನ ಲೋಕಲ್ ಅಲ್ಲ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದಾರೆ, ನಾನು ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತಾಡಿದ್ದಾರೆ. ಇದೇ ವಿಚಾರಗಳು, ಮಾತುಗಳು, ಮಾತುಕತೆಗಳು ಪ್ರತಿದಿನ ಕೇಳಿಬರ್ತಾ ಇದೆ. ಹೀಗಾಗಿ ಬೆಳಗಾವಿಯಲ್ಲಿ ಒಂದು ರೀತಿಯಾಗಿ ರಂಗೇರಿದೆ ಚುನಾವಣಾ ರಣಕಣ. ಸೊ ಒಂದು ಕಡೆ ಮೃಣಾಳ್ ಹೆಬ್ಬಾಳ್ಕರ್ ಕೂಡ ಪ್ರಚಾರ, ಅದ್ದೂರಿ ಪ್ರಚಾರ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅನೇಕ ನಾಯಕರು ಸಾಥ್ ಕೊಡ್ತಾ ಇದ್ದಾರೆ. ಆ ಕಡೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಇವರ ಬೆನ್ನಿಗೆ ನಿಂತಿದ್ದಾರೆ. ಸೊ ಅವರು ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಪಕ್ಷ ಅಂತ ಬಂದಾಗ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾರೆ ಅನ್ನೋದು. ಈ ಕಡೆ ಜಗದೀಶ್ ಶೆಟ್ಟರ್ ಅವರ ಬೆಂಬಲಕ್ಕೆ ಸ್ಥಳೀಯ ನಾಯಕರು ಸದ್ಯ ಈಗ ಸಾಥ್ ಕೊಟ್ಟಿದ್ದಾರೆ ಅನ್ನೋದು. ಸೊ ಯಾವುದೇ ನಮ್ಮಲ್ಲಿ ಮನಸ್ತಾಪಗಳು ಇಲ್ಲ ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಅಂಶಗಳು ಈ ಕಡೆ ಜಗದೀಶ್ ಶೆಟ್ಟರ್ ಅವ್ರಿಗೆ, ಈ ಕಡೆ ಮೃಣಾಳ್ ಹೆಬ್ಬಾಳ್ಕರ್ಗೆ ಯಾವ ರೀತಿಯಾಗಿ ಇಲ್ಲಿ ವರವಾಗುತ್ತಾ ಶಾಪವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಒಟ್ಟಾರಿಯಾಗಿ ಇಲ್ಲಿ ಓಟ್ ಹಾಕೋರು ಜನ, ಇಲ್ಲಿ ಒಂದು ಕಡೆ ಕಾಂಗ್ರೆಸ್ ಅಂತ ಬಂದಾಗ ಅಲ್ಲಿ ಲೋಕಲ್ ಪ್ರಾಬಲ್ಯ ಆಗಿರ್ಬೋದು ಅಥವಾ ಸಚಿವೆ ಪ್ರಾಬಲ್ಯ, ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳು. ಈ ಕಡೆ ಜಗದೀಶ್ ಶೆಟ್ಟರ್ ಅವರು ಒಬ್ಬ ಪ್ರಬಲ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಮೋದಿ ಫ್ಯಾಕ್ಟರ್ ಇದೆ. ಸೊ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಮೋದಿಯನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲೂ ಕೂಡ ಅವರಿಗೆ ಈ ಅಂಶಗಳು ವರವಾಗುವಂತಹ ಸಾಧ್ಯತೆ ಇದೆ. ಯಸ್ ವೀಕ್ಷಕರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಮಾತನಾಡಬಹುದು. ಮೊದಲೇದಾಗಿ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡೋಣ. ಹರಿಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ರು ಮೇಡಮ್. ಹೇಳಿ ಸರ್, ಯಾರಿಗೆ ನಿಮ್ಮ ಮತ ಯಾರಿಗೆ ಬೆಂಬಲ ಕೊಡ್ತೀರಿ ಬೆಳಗಾವಿಯಲ್ಲಿ? ಯಾರು ಗೆಲ್ತಾರೆ ಅನ್ಸುತ್ತೆ? ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ಎಸ್ ಭಿಕ್ಷುಕರೇ, ನೀವು ಕರೆ ಮಾಡಬಹುದು. ಬೆಳಗಾವಿ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ಗೆಲ್ತಾರೆ? ಯಾರಿಗೆ ನಿಮ್ಮ ಮತ ಯಾವ ಕಾರಣಕ್ಕೋಸ್ಕರ? BJP ಅಂತಂದಾಗ ಜಗದೀಶ್ ಶೆಟ್ಟರ್ ಅವ್ರು ನೋಡಿ ಓಟ್ ಹಾಕೋರು ಇರ್ತಾರೆ, ಅಭ್ಯರ್ಥಿಯನ್ನು ನೋಡಿ, ಪಕ್ಷವನ್ನು ನೋಡಿ, ಮೋದಿಯನ್ನು ನೋಡಿ ಓಟ್ ಹಾಕೋರು ಕೂಡ ಇದ್ದೇ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಕಾಂಗ್ರೆಸ್ ಅಂತ ಬಂದಾಗ ಅಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇನ್ನು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳು, ಸಿದ್ದರಾಮಯ್ಯ, ಹೀಗೆ ಅನೇಕ ಫ್ಯಾಕ್ಟರ್ಗಳು ಅಲ್ಲೂ ಕೂಡ ವರ್ಕೌಟ್ ಆಗುತ್ತೆ. ಇನ್ನು ಜಾತಿ ಅಂತ ಬಂದಾಗ ಇಬ್ಬರು ಕೂಡ ಲಿಂಗಾಯತರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಲಿಂಗಾಯತ ಮತಗಳು ಕೂಡ ಅಲ್ಲಿ ನಿರ್ಣಾಯಕ ಬೆಳಗಾವಿಯಲ್ಲಿ. ಈ ನಿಟ್ಟಿನಲ್ಲಿ ಯಾವ ವಿಷಯಗಳು ಇಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅಂದರೆ ನೇರ ಪೈಪೋಟಿ ಇರೋದಂತೂ ಖಂಡಿತ. ಸೊ ನೀವು ಯಾರಿಗೆ ಮತ ಹಾಕ್ತೀರಿ? ಸಂಸದರಾಗಿ ಯಾರನ್ನು ದೆಹಲಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಕ್ಷೇತ್ರದಿಂದ ಬೆಳಗಾವಿ ಸಂಸದರಾಗಿ ಬೆಳಗಾವಿ ಪ್ರಾತಿನಿಧ್ಯವನ್ನು ಕೇಂದ್ರದಲ್ಲಿ ಯಾರು ಪ್ರತಿನಿಧಿಸಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ, ಯಾವ ಕಾರಣಕ್ಕೆ ಅನ್ನೋದನ್ನು ನಮ್ಮ ಅಜಿ ಕನ್ನಡ ನ್ಯೂಸ್ಗೆ ನೀವು ಕರೆ ಮಾಡಬಹುದು, ನಿಮ್ಮ ಅಭಿಮತವನ್ನು ತಿಳಿಸಬಹುದು ಜನಮತ ಕಾರ್ಯಕ್ರಮದಲ್ಲಿ. ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಸುರೇಶ್ ಅವರೇ, ಯಾರಿಗೆ ನಿಮ್ಮ ಬೆಂಬಲ, ಯಾವ ಕಾರಣಕ್ಕೆ? ಮೇಡಮ್ ಅವರೇ, ನನ್ನ ಬೆಂಬಲ ಮೋದಿಜಿ ಅವರಿಗೆ. ಜಗದೀಶ್ ಶೆಟ್ಟರ್ಗೆ ಏಕೆ ಅಂದ್ರೆ, ಕಾಂಗ್ರೆಸ್ ಹೋಗಿ ಮತ್ತೆ ಈಗ BJP ಬಂದಿದ್ದಾರೆ. BJPಯಲ್ಲಿ CM ಆದವರು. ಹೌದು, ಅವ್ರಿಗೆ ಯಾಕೆ ಕಾಂಗ್ರೆಸ್ ಇಷ್ಟ ಆಗಲ್ಲ, ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದಾರೆ. ಇವ್ರು ಯಾರು ನಮ್ಗೆ ಇಲ್ಲಿ ಲೀಡರ್ಗಳು ಸರಿಯಿಲ್ಲ. ರಾಜ್ಯದಲ್ಲಿ ನಾಯಕತ್ವನೇ ಸರಿಯಿಲ್ಲ ಯಾರ್ದು ಅಂತೀರಿ? ಸರಿಯಿಲ್ಲ. ಯಾಕೆಂದ್ರೆ ಮೇಡಮ್, ಹೇಳಿ ಸರ್, ಹೇಳಿ. ಈ ಒಂದು 15 ಡೇಸ್ ಅಲ್ಲಿ ಒಬ್ರು ಅವ್ರ ಹೆಸರು ಹೇಳಂ ಬೇಡ, ತೇಜಸ್ವಿನಿ ಗೌಡ ಅಂತ ಹೇಳ್ಬಿಡ್ತೀನಿ. ತೇಜಸ್ವಿನಿ ಗೌಡ ಅಂತ BJPಲಿದ್ದು ಯಡಿಯೂರಪ್ಪ ಜಿ, ಮೋದಿ ಅಪ್ಪ ಜಿ ಅಂತ ಹೇಳಿ ಎಲ್ಲ ಡಿಬೇಟ್ ಬಂದ್ ಮಾತಾಡ್ ಮೇಡಮ್ ನಿಮ್ಮ TV ಮಾಧ್ಯಮದ ಮುಂದೆ. ಈಗ ನಿನ್ನೆ ಡಿಬೇಟ್ ಬಂದ್ಬಿಟ್ಟು DK ಶಿವಕುಮಾರ್ ಟಗರು ಬಂಡೆ ಇದ್ರಾಗೊಳ್ಸುತ್ತೆ BJP ಅಂತ ಹೇಳ್ತಾರೆ. ಇವ್ರನ್ನ ಯಾರು ನಂಬತ್ ಮೇಡಮ್ ನಾವು ಜನಗಳು? ಕರೆಕ್ಟ್. ಇವತ್ತು ಈ ಪಕ್ಷ, ಅವ ನಾಳೆ ಇನ್ನೊಂದ್ ಪಕ್ಷದಲ್ಲಿ ಇರ್ತಾರೆ. ಮೇಡಮ್, ಈಗ 15 ದಿವಸ ಡಿಬೇಟ್ ಬಂದ್ ನಿಮ್ ಚಾನೆಲ್ ಬಂದ್ ಮಾತಾಡಿದಾರೆ.
ಈಗ ನಿನ್ನೆ ಬಂದ್ಬಿಟ್ಟು ಡಿ ಕೆ ಸಿ ತೆಗರು ಅದು ಇದು ಬಿಜೆಪಿ ಸರಿಲ್ಲ ಅಂತ ಹೇಳ್ತಾರೆ. ಇವ್ರನ್ನ ಎಲ್ಲಿ ನಂಬಕಾಗತ್ ನಾವು? ಓಕೆ ಓಕೆ, ಸೊ ಜನ ಹೆಂಗ್ ನಂಬೋದು ಅಂತ ನೀವ್ ಹೇಳ್ತೀರಿ ಒಟ್ನಲ್ಲಿ. ಇಲ್ಲಿ ಯುವತಿತರ ಅಲ್ಲಿ ಇರ್ತಾರೆ. ನಿಜ 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 ನಿಜ. ಹಂಗೆ ಇದು ನಮ್ಗೇನು ನಮ್ಗೆ ಕನ್ಫ್ಯೂಸ್ ಆಗೋಗ್ತಿದೆ ಮೇಡಮ್. ಇದು ಯಾರು ಏನ್ ಮಾಡ್ಬೇಕು ಅಂತ. ಅದಕ್ಕೆ ಮೋದಿ ಇಡೀ ಕರ್ನಾಟಕ ಜನತೆ ಮೇಡಮ್ ಇಲ್ಲ ಯಾರ ಲೀಡರ್ ನೋಡ್ಬಾರ್ದು. ಮೋದಿ ಇದೀಗ ಓಟ್ ಹಾಕ್ತದೆ. ಓಕೆ, ಒಟ್ನಲ್ಲಿ ಈಗ ಅಲ್ಲ ಸರ್, ಈಗ ಮೋದಿ ಅವ್ರಿಗೆ ಓಟ್ ಹಾಕಿದ್ರು ನಮ್ಮ ಸ್ಥಳೀಯ ನಾಯಕತ್ವ ಅನ್ನೋದೊಂದು ಇರುತ್ತಲ್ವಾ, ನಮ್ಮ ಕ್ಷೇತ್ರದ ಪ್ರಾತಿನಿಧ್ಯ ಅನ್ನೋದು ಇರುತ್ತಲ್ವಾ. ನಾಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ ಗೆದ್ದು ಮತ್ ಬಿಜೆಪಿ ಬರ್ಬೋದು ಮೇಡಮ್. ಓಕೆ, ಇದು ಸಮಸ್ಯೆ ಇಲ್ಲ. ಈಗ ಈಗ ಶೆಟ್ಟರ್ ಮತ್ತೆ ಗೆದ್ದ ಮೇಲೆ ಕಾಂಗ್ರೆಸ್ ಹೋಗಲ್ಲ ಅಂತೀರಾ? ಹೋಗ್ಬೋದು. ಅದಕ್ಕೆ ಮೋದಿಜಿ ಫಲ ಕೊಡ್ಬೇಕು, ನಾವು ಮೋದಿಜಿ ಓಟ್ ಹಾಕ್ಬೇಕು. ಒಟ್ನಲ್ಲಿ ಮೋದಿ ಅವ್ರು ಗೆಲ್ಲಬೇಕು ಅಂತೀರಿ? ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಸಂತೋಷ್ ಅಂತ, ನಮಸ್ಕಾರ ಸಂತೋಷ್ ಅವರ. ನಮಸ್ಕಾರ. ನಮಸ್ಕಾರ, ಹೇಳ್ರಿ, ಯಾರು ಗೆಲ್ತಾರೆ ಬೆಳಗಾವಿಯಲ್ಲಿ? ಜಗದೀಶ್ ಶೆಟ್ಟರ್. ಯಾಕೆ ಸರ್? ಜಗದೀಶ್ ಶೆಟ್ಟರ್ ಹೊರಗಿನವರಿದ್ರು ಒಳ್ಳೆ ಮನುಷ್ಯ ರೀ. ಹಾ, ಮೋದಿ ನೋಟಿಫಿಕೇಶನ್ ಜಗದೀಶ್ ಶೆಟ್ಟರ್ ಓಟ್ ಹಾಕ್ಬೇಕು. ಸೊ ಮೋದಿ ಅವರು ಗೆಲ್ತಾರೆ ಅದಕ್ಕೋಸ್ಕರ ಜಗದೀಶ್ ಶೆಟ್ಟರ್ಗೆ ಓಟು ಅಂತ ಹೇಳ್ತೀರಿ? ಈ ಕಡೆ ಕಾಂಗ್ರೆಸ್ ಕಡೆಯಿಂದ ಯುವ ಅಭ್ಯರ್ಥಿ ನಿಂತಿದ್ದಾರೆ ಮೃಣಾಳ್, ಸಚಿವೆ ಮಗ, ಏನ್ ಹೇಳ್ತೀರಿ ಅದಕ್ಕೆ? ಬಿಜೆಪಿ ಒಟ್ನಲ್ಲಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಯಾರು ನಿಂತಿದ್ದಾರೆ ಬೇಕಾಗೂ ಇಲ್ಲ. ಪಾರ್ಟಿ ನೋಡಿ ಓಟ್ ಹಾಕ್ತೀರಿ? ಓಕೆ ಓಕೆ ಸರ್, ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಪ್ರವೀಣ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ಕಾರ ಮ್ಯಾಮ್. ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ, ಯಾವ ಕಾರಣಕ್ಕೆ? ಈ ಸಲ ನಾವು ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಬೆಂಬಲ. ಯಾಕೆ ಸರ್? ಯುವಕರಿದ್ದಾರೆ, ಹೊಸ ಮುಖ, ಅವರು ಸಾಕಷ್ಟು ಕೆಲಸಗಳನ್ನ ಮಾಡ್ತಾರೋ ಒಂದು ಆಶಾಭಾವನೆ ಇದೆ. ಆದ ಕಾರಣದಿಂದ ಮತ್ತು ಇಲ್ಲಿ ತನಕ ಮೋದಿಯ ಸುಳ್ಳು ಭರವಸೆ. ಏನ್ ಸರ್? ಬಿಜೆಪಿ ಸರ್ಕಾರದ ಸುಳ್ಳು ಭರವಸೆಗಳನ್ನ ಬೇಸತ್ತು ಈ ಸಲ ನಾವು ಕಾಂಗ್ರೆಸ್ ಅನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ನೀವು ಈ ಹಿಂದೆ ಬಿಜೆಪಿಗೆ ಓಟ್ ಹಾಕ್ತಿದ್ರ? ಹೌದು, ಸಮಟೈಮ್ಸ್ ಮಾಡಿದೀವಿ. ಸೊ ಅದಕ್ಕೆ ಬೇಸರ ಆಗಿದೆ. ಈಗ ಕಾಂಗ್ರೆಸ್ ಅಂತ ಅಂದಾಗ ಈಗ ಗ್ಯಾರಂಟಿ ಯೋಜನೆಗಳು ಅಂತಾನ, ಸಚಿವೆ ಮಗ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಅಂತಾನ, ಅಥವಾ ಸಿದ್ದರಾಮಯ್ಯ ಅವ್ರ ನೋಡಿನ, ಅಥವಾ ರಾಹುಲ್ ಗಾಂಧಿ ಅವ್ರ ನೋಡಿನ, ಯಾವ ಕಾರಣಕ್ಕೆ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ಇಲ್ಲಿ ಅಭ್ಯರ್ಥಿ ಚೆನ್ನಾಗಿದ್ದಾರೆ ಅಂತಾನ? ಈಗ ಬಿಜೆಪಿಯಿಂದ ಬೇಸತ್ತು ಅನಿವಾರ್ಯ ಕಾರಣ. ಜೊತೆಗೆ ಈ ಕರ್ನಾಟಕದಲ್ಲಿಂಪ್ಲಿಮೆಂಟ್ ಆದ ಕಾರಣದಿಂದ ನಾವು ಈ ಸಲ ಕಾಂಗ್ರೆಸ್ ಅನ್ನ ಬೆಂಬಲಿಸ್ಬೇಕು ಅನ್ಕೊಂಡಿದ್ದೀವಿ. ಓಕೆ ಓಕೆ, ಯಾವ ಊರು ಸರ್ ನಿಮ್ದು? ನಮ್ದು ಬೆಳಗಾವಿ. ಬೆಳಗಾವಿಯಲ್ಲಿ ಎಲ್ಲಿ ಸರ್? ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಅಂದರೆ ನಿಮ್ಮೂರಲ್ಲಿ ಎಲ್ಲರೂ ಹಾಗೆ ಅಂದ್ಕೊಂಡಿದ್ದೀರಾ, ಯಾರ್ಯಾರು ಅನ್ನೋ ಕಾರಣಕ್ಕೆ ಹಂಗೆ ಕೇಳಿದೆ. ಇರಲಿ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ಹಲೋ. ನಮಸ್ಕಾರ, ಹೇಳ್ರಿ ಸರ್, ಯಾರಿಗೆ ನಿಮ್ಮ ಮತ? ಕಾಂಗ್ರೆಸ್. ಯಾಕೆ? ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಅದು ಸರಿಯಾದ ಪಕ್ಷ ಮೇಡಮ್, ಅರೆ ಮಗನಿದ್ದಾನು ಪಕ್ಷ ಅದು. ಓಹೋಹೋ, ಹಂಗೆ. ಸಚಿವೆ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ, ಈಗ ಬೇರೆ ಯಾರಾದ್ರೂ ಕಾರ್ಯಕರ್ತರಿಗೆ ಕೊಡ್ಬೋದಿತ್ತು ಅಂತಾನು ಕೇಳಿ ಬಂತು ಅಲ್ಲಿ ಮಾತು, ಅದಕ್ಕೇನ್ ಹೇಳ್ತೀರಿ? ಮೇಡಮ್ ಅವರ, ನನಗೆ ಅದಲ್ಲ ಮೇಡಮ್, ಅರೆ ಮೊದಲು ನಮಗೆ ಎಲ್ಲಿಂದ ಸ್ಥಳೀಯ ಬಂದಿರೋದು ಪಕ್ಷ ಅದು, ಇದು ಸೆಂಟ್ರಲ್ ಬಂದಿರೋದು ಬಿಜೆಪಿ. ಓಕೆ ಓಕೆ, ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ನಿಮ್ ಧ್ವನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಎಸ್ ಸುರೇಶ್ ಅವರೇ, ಯಾರಿಗೆ ಓಟ್ ಹಾಕ್ತೀರಿ? ಮೇಡಮ್ ಅವರೇ, ನಾವು ಈಗ ಇವರಿಗೆ ಹೆಬ್ಬಾಳ್ಕರ್ ಮಗನಿಗೆ ಓಟ್ ಹಾಕ್ತೀವಿ. ಯಾಕೆಂದ್ರೆ ಇಲ್ಲಿ ಸ್ಥಳೀಯವಾಗಿ ನೋಡಿದ್ರೆ ನಮ್ಗೆ ಸ್ಥಳೀಯಲ್ಲಿ ಬೇಕು, ಇವ್ರು ಬರೀ ಮೋದಿ ನೋಡ್ಕೊಂಡು ಓಟ್ ಹಾಕಿದ್ರೆ ನಾವ್ ಹೆಂಗ ಮೇಡಮ್ ಅಂದ್ರು, ಇವ್ರು ಏನ್ ಮಾಡ್ರಿ ಅನ್ನೋದು ಬೇಕಲ್ಲ ನಮ್ಗೆ. ಅದಕ್ಕೋಸ್ಕರ ನಾವು ಸ್ಥಳೀಯಲ್ಲಿ ನೋಡಿ ಇವ್ರ ಕೆಲಸ ಕಾರ್ಯಗಳು ಆಗ್ತವು. ಓಕೆ, ಇವ್ರಿಗೆ ಹೆಬ್ಬಾಳ್ಕರಿಗೆ ಓಟ್ ಮಾಡಿದಂತ ಇದೆ ಮೇಡಮ್ ನಾವು. ಮುಂಚೆ ಎಲ್ಲ ಬಿಜೆಪಿ ನಾವು ಮೋದಿ ನೋಡಿ ಯಾಕೆ ಈಗ 10 ವರ್ಷ ನಾನು ಆಯ್ತು, ಬರೀ ಮೋದಿ ನೋಡಕ್ ಮಾಡಿದ್ರು, ಮೋದಿ ಅವ್ರು ಬಂದ್ ಇಲ್ಲಿ ಕೆಲಸ ಮಾಡಲ್ಲ. ಇವ್ರು ಏನ್ ಮಾಡಿದ್ರು ಇಲ್ಲಿ ನೋಡಿ, ಇವ್ರು ಕಾಂಗ್ರೆಸ್ ಹೋಗಿದ್ರು, ಕಾಂಗ್ರೆಸ್ ಬಿಜೆಪಿ ಮೈದಾರು.
ಇವ್ರು ಹಿಂಗ ಮಾಡ್ಕೊಂತ ಇದ್ರೆ ನಮ್ದೇ ಹಂಗತಿ ಅಂತ ಅರಿಕೆ. ಜಗದೀಶ್ ಶೆಟ್ಟರ್ ಅವ್ರು ಇರ್ತಾರಲ್ಲ ಸರ್ ಅಲ್ಲೇ ಸ್ಥಳೀಯವಾಗಿ? ಅಲ್ಲೇ ಇದಾರೆ ಮೇಡಮ್, ಅವ್ರು ಈಗ ಮುಂಚೆ ಕಾಂಗ್ರೆಸ್ ಹೋಯ್ದಲ್ಲ ಮೇಡಮ್, ಕಾಂಗ್ರೆಸ್ ಇಂದ ಅಲ್ಲೇ ಇದ್ರೆ ಅಲ್ಲಿ ಇರ್ಬೇಕಾಯ್ತು, ಇಲ್ಲ ಬಿಜೆಪಿಲಿ ಇರ್ಬೇಕಾಯ್ತು ಮೇಡಮ್. ಕಾಂಗ್ರೆಸ್ ಇದ್ರೆ, ಕಾಂಗ್ರೆಸ್ ನಿಂದ ನಿಂತಿದ್ರೆ ಅವರಿಗೆ ಹಾಕ್ತಾ ಇದ್ರ? ಒಂದ್ ಕಡೆ ಇರ್ಬೇಕು ಮೇಡಮ್, ಯಾಕಂದ್ರೆ ಬಿಜೆಪಿಲಿ ಬಿಟ್ಟು ಬರ್ಬಾರ್ದು. ಬಿಜೆಪಿ ಅವ್ರು ಏನ್ ಕಡಿಮೆ ಮಾಡಿದ್ರು ಮೇಡಮ್ ಅವ್ರಿಗೆ, ಏನ್ ಮಾಡಿದಾರ ಅವ್ರಿಗೆ, ಎಲ್ಲ ಸ್ಥಾನಗಳೆಲ್ಲ ತಗೊಂಡು ಈ ತರ ಮಾಡಿದ್ರೆ ಅವರು ನಮ್ಮಂತ ಕಾರ್ಯಕರ್ತರೆಲ್ಲ ಏನ್ ಮಾಡಕ್ ಮೇಡಮ್, ದೊಡ್ಡ ದೊಡ್ಡ ಹಿಂಗೆ ಆ ಕಡೆಯಿಂದ ಈ ಕಡೆ ಆ ಕಡೆ ಹಾರಿದ್ರೆ ಕಾರ್ಯಕರ್ತರಿಗೂ ಅದೇ ಪಾಠ ಮಾಡ್ತಾರಷ್ಟೇ. ಅದೇ ಅದೇ ಬೇಜಾರಾಗುತ್ತೆ ಮೇಡಮ್, ಅದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ಕೊಂತಿದ್ದೇವೆ. ಓಕೆ ಓಕೆ, ಅಲ್ಲ ಈಗ ಇನ್ನು ಯುವಕರಿದ್ದಾರೆ, ಇನ್ನೊಂದಷ್ಟು ದಿನಗಳ ಕಾಲ ಹೋಗಬೇಕು, ರಾಜಕೀಯದಲ್ಲಿ ಇರಬೇಕು ಅನ್ನೋದಿದೆ, ಮಾತುಗಳು ಕೇಳ ಬರ್ತಾ ಇದೆ, ಅದಕ್ಕೇನು ಹೇಳ್ತೀರಿ ಸರ್? ಅದಕ್ಕೆ ಹೇಳ್ಬೇಕು, ಅವ್ರ ಮುಂಚೆ ವಿಚಾರ ಮಾಡ್ಬೇಕು, ಅಷ್ಟೆಲ್ಲ ಇದ್ದು ಅವ್ರ ಆರ್ ಎಸ್ ಎಸ್ ಬೆಲ್ಟ್ ಆದ ಈರ್ ಅಂತಾರ, ಇವೆಲ್ಲ ಎಲ್ಲ ಹೋಯ್ತು ಮೇಡಮ್, ಕಾಂಗ್ರೆಸ್ ಹೋಗ್ಬೇಕಾರ ಆರ್ ಎಸ್ ಎಸ್ ಬೆಲ್ಟ್ ಎಲ್ಲ ಹೋಗಿರ್ದು. ಅದರಿಂದ ಇವ್ರನ್ನೆಲ್ಲ ನೋಡಿ ಬೇಜಾರಾಗಿ ನಮ್ಗೆ ತುಂಬಾ ಬೇಜಾರಾಗಿ, ದೊಡ್ಡವ್ರು ಹಿಂಗ್ ಮಾಡಕುಂತಾರೆ, ನಮ್ಮ ಹಳ್ಳಿ ಕಡೆ ಕೆಲ್ಸಗಳಾಗಲ್ಲ, ಯಾವ್ದಾಗಲ್ಲ, ಅದಕ್ಕೆ ಇವರಿಂದ ಸ್ವಲ್ಪ ಕೆಲ್ಸಗಳು ಆಗ್ತವೆ, ಹಬ್ಬಳಕರಿಂದ ಸ್ವಲ್ಪ ಕೆಲ್ಸಗಳು ಕಾರ್ಯಗಳು ಆಗ್ತಾವು. ನಾವು ಮೋದಿ ನೋಡಿ 10 ವರ್ಷ ವೋಟ್ ಮಾಡಿದೀವಿ, ಮಾಡಿಲ್ಲ ಅಂತಲ್ಲ, ಬರೀ ಮೋದಿ ಅವ್ರನ್ನ ಮಾಡ್ಕೊಂತಾನೋ ಅವನು ಮಕ್ಕ ನೋಡಿ ಹೋಗ್ತಿದ್ರೆ ಇವ್ರ ಸಾಧನೆ ಏನ್ ಮೇಡಮ್ ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಗುರುಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗುರುಲಿಂಗಪ್ಪ ಅವರೇ, ಹೇಳ್ರಿ ಸರ್, ಯಾರಿಗೆ ನಿಮ್ಮ ಓಟು, ಯಾರಿಗೆ ಬೆಂಬಲ, ಯಾವ ಕಾರಣಕ್ಕೆ? ಬಿಜೆಪಿಗೆ, ಮೋದಿ ಅವ್ರಿಗಾ? ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಮಾತಾಡಿ. ಕಾಂಗ್ರೆಸ್ ಇದೆಯಲ್ಲ, ಅದು ದೇಶದ್ರೋಹಿ ಪಕ್ಷ, ಅದಿದ್ರೆ ಈ ದೇಶನೇ ಇರಲ್ಲ. ಯಾಕೆ ಸರ್, ಇಷ್ಟು ವರ್ಷದಿಂದ ಇತ್ತಲ್ಲ ಈ ದೇಶದಲ್ಲಿ ಹಿಂದೂಗಳಿಗೆ ಒಂದೇ ಒಂದು ದೇಶ ಇದೆ ಈ ಪ್ರಪಂಚದಲ್ಲಿ, ಇನ್ ಜಾಗ ಇಲ್ಲ ಅಂದ್ರೆ ಕಳಲ್ಲ, ಅದಕ್ಕೆ ನಮ್ ದೇಶ ನಾವು ಭದ್ರ ಮಾಡ್ಕೋಬೇಕು. ಇಲ್ಲಿ ಬರೇ ಕಳ್ಳರು, ಕಾಕರು, ಬಾಂಬ್ ಬಿಡೋರು ಇವರೇ ಆಗ್ಬಿಡ್ತಾರೆ ಈ ಕಾಂಗ್ರೆಸ್ ಇದ್ರೆ. ಅದು ಕಳ್ಳ ಕಾಕರ ಪಕ್ಷ ಅದು. ಓಕೆ, ಈ ಅಲ್ಲ ಸರ್, ಈಗ ಸ್ವಾತಂತ್ರ್ಯ ಬಂದಾಗ್ಲಿಂದ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಇತ್ತಲ್ಲ, ದೇಶ ಹಂಗಾರ ಹೋಗ್ಬಿಡ್ಬೇಕಿತ್ತು, ಇದೆಯಲ್ಲ ಇನ್ನು. ಮೇಡಮ್, ಕಾಂಗ್ರೆಸ್ ಅವಾಗ ಒಂಥರ ಇತ್ತು, ಇವಾಗ ಬದಲಾಗಿದೆ ಅಂತ ನೀವ್ ಹೇಳೋದು? ಅವಾಗಿರೋ ಕಾಂಗ್ರೆಸ್ ಬೇರೆ, ಇವಾಗಿರೋ ಪೋಸ್ಟ್ ಅಂಟಿ ಕಾಂಗ್ರೆಸ್ ಬೇರೆ. ಇವಾಗ ಸುಳ್ಳ ಅಂತ ಸಿದ್ದರಾಮಯ್ಯ ಅಂತಾರು, ಆ ರಾಮನಗರನ್ನೆಲ್ಲ ದೋಚಿ ಹೊಡೆದು ಬಾಯಿಗೆ ಹಾಕೊಂಡಿರ ಡಿ ಕೆ ಶಿ ಅಂತಾರು, ಎಲ್ಲ ಇರೋದು ಕಾಂಗ್ರೆಸ್ ನಲ್ಲಿ. ಬಿಜೆಪಿ ಎಲ್ಲ ನಾಯಕರು ಕರೆಕ್ಟ್ ಆಗಿದಾರಾ? ಬಿಜೆಪಿಯಲ್ಲಿ ಅವರು ಅಲ್ಪ ಸ್ವಲ್ಪ ಈ ಏನು ತಿನ್ಬೋದು, ಆದ್ರೆ ದೇಶದ ಬಗ್ಗೆ ಅಭಿಮಾನ ಇದೆ ಅವರಿಗೆ. ಈ ಕಾಂಗ್ರೆಸ್ ನಲ್ಲಿ ಕಿಂಚಿತ್ತು ಇಲ್ಲ, ಕಾಂಗ್ರೆಸ್ ಅವರು ತಿಂತಾರೆ ಈ ದೇಶದ ಜನಗಳು ಅಂದ್ರೆ ಎಲ್ಲರೂ ಸ್ವಲ್ಪ ತಿನ್ಬೋದು, ಆದ್ರೆ ಕಾಳಜಿ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಕುರ್ಲಿಂಗಪ್ಪ ಅವರೇ ಕರೆ ಮಾಡೋದಕ್ಕಾಗಿ. ನೋಡಿ, ವೀಕ್ಷಕರೇ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಆಯಾಮಗಳು ಬದಲಾವಣೆ ಆಗ್ತಾ ಇದೆ ಇಲ್ಲಿ. ಅಂದ್ರೆ ಓಟ್ ಹಾಕ್ತೀವಿ ಯಾವ ಕಾರಣಕ್ಕೆ, ಮೋದಿ ಅವರು ನೋಡಿನ, ಕಾಂಗ್ರೆಸ್ ಪಕ್ಷವನ್ನ ನೋಡಿನ, ಬೇರೆ ಬೇರೆ ಕಾರಣಗಳು, ಫ್ಯಾಕ್ಟರ್ಸ್ ಇದೆ. ಸೊ ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು, ಯಾವ ಕಾರಣಕ್ಕೆ ಯಾರನ್ನ ಬೆಂಬಲಿಸ್ತೀರಿ ಅಥವಾ ಯಾರು ಗೆಲ್ತಾರೆ ಅನ್ನೋದನ್ನ ಜನಮತ ಕಾರ್ಯಕ್ರಮದಲ್ಲಿ ತಿಳಿಸಬಹುದು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಇವತ್ತು ಮಾತನಾಡ್ತಾ ಇದೀವಿ. ಒಂದ್ ಕಡೆ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದಾರೆ, ಮತ್ತೊಂದ್ ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಕಾಂಗ್ರೆಸ್ ಕಡೆಯಿಂದ ಮೃಣಾಳ್ ಹೆಬ್ಬಾಳ್ಕರ್ ಕಂಟೆಸ್ಟ್ ಮಾಡಿದ್ದಾರೆ. ನೀವು ಕರೆ ಮಾಡಬಹುದು, ಓಟ್ ಮಾಡಬಹುದು. ಸೊ ಮೊದಲೇದಾಗಿ ಓ ರವಿ ಅಂತ ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ರವಿ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹೇಳಿ ಸರ್, ನೀವು ಹೇಳಬೇಕು, ಯಾರಿಗೆ ಓಟ್ ಹಾಕ್ತೀರಿ, ಯಾವ ಕಾರಣಕ್ಕೆ? ನಾವು ಕಾಂಗ್ರೆಸ್ ಮೇಡಮ್. ಮೃಣಾಲ್ ಹೆಬ್ಬಾಳ್ಕರ್. ಓಕೆ ಓಕೆ, ಯಾವ ಕಾರಣಕ್ಕೆ ಸರ್? ಮೇಡಮ್, ನಾವು ಈಗ ಸಿದ್ದರಾಮಯ್ಯರು ಎಲ್ಲ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಎಲ್ಲ ರಾಜ್ಯದ ಜನರು ಒಳ್ಳೆ ರೀತಿಯಿಂದ ಇದು ಮಾಡ್ತಾ ಇದ್ದಾರೆ, ಹಿಂಗಾಗಿ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ಇದು. ಜಗದೀಶ್ ಶೆಟ್ಟರ್ ಬೇರೆ ಕ್ಷೇತ್ರ, ಅವ್ರು ಬಂದು ಇಲ್ಲಿ ಬಂದು ಇವರು ಲೋಕಲ್ ಅವರು, ಜಗದೀಶ್ ಶೆಟ್ಟರ್ ಹುಬ್ಳಿ ಅವರು, ಅವ್ರು ಇಲ್ಲಿ ಬಂದು ಈಗಿಷ್ಟ ಹುಬ್ಳಿಯಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು, ಈಗ ಅಲ್ಲಿ ಇದು ಆಗತ್ತಾನೆ ಇಲ್ಲಿ ಬಿಜೆಪಿ ಬಂದ್ರು. ಓಕೆ, ಈಗ ಮೃಂಡವರು ಇಲ್ಲಿ ಲೋಕಲ್ ದವ್ರು ಹಾಕ್ತಾರೆ, ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವರೆಲ್ಲ ಜಾತಿ ಜಾತಿಗಳ ಮಂದಿ ಹಿಂದೂ ಮುಸ್ಲಿಮ್ಸ್ ಅಂತೇಳಿ ಜಾತಿ ಜಾತಿ ಬಡದಾಟ ಹಚ್ಚಿ ಇದನ್ನ ಮಾಡ್ತಾ ಇದಾಗೆ ಪಕ್ಷ ಬೆಳೆಸ್ತಾ ಇದಾರೆ. ಓಕೆ, ಇವರು ಅದಕ್ಕೆ ಅಭಿವೃದ್ಧಿಯಿಂದ ಪಕ್ಷ ಬೆಳೆಸ್ತಾ ಇಲ್ಲ,
ಮೋದಿ ಹೆಸರು ಹೇಳೋದು, ಇವ್ರು ತಮ್ಮ ವೈಯಕ್ತಿಕ ಗೆದ್ದು ಬರಂಗಿಲ್ಲ. ಮೋದಿ ಅವರು ಬಂದು ಇಲ್ಲಿ ಕೆಲಸ ಮಾಡ್ತಾರ, ಇವ್ರು ಮೋದಿ ಹೆಸರು ಹೇಳುದು, ಇವ್ರು ಇಲ್ಲಿ ಓಟ್ ಮೋದಿ ಅವ್ರ ಹೆಸರು ಹೇಳ್ಕೊಂಡು ಬರ್ತಾ ಇದಾರೆ ಇವರೆಲ್ಲ ಅಂತ ನೀವು ಹೇಳೋದು? ಹೌದು, ಇವೆಲ್ಲ ಇವ್ರು ಬರೋದೇ ಮೋದಿ ಅವ್ರ ಹೆಸರು ಹೇಳ್ಕೊಂಡು. ಮೇಡಮ್, ನಾನ್ ಜಗದೀಶ್ ಶೆಟ್ಟರು, ನನಗೆ ಓಟ್ ಹಾಕ್ತೀನಿ ಅಂತ ಕೇಳಂಗಿಲ್ಲ. ಇವ್ರು ಮೋದಿ ಮೋದಿ ಪರವಾಗಿ ದೇಶ ಅಭಿವೃದ್ಧಿ ಮೋದಿ ಮಾಡ್ತಾನ, ನಾ ಇಲ್ಲಿ ಬೆಳಗಾವ್ ಅಭಿವೃದ್ಧಿ ಮಾಡೋರು ಯಾರು? ಇವ್ರು ಮೋದಿ ಅವ್ರಿಗೆ ನಾವು ಮೋದಿ ನೋಡಿ ಓಟ್ ಹಾಕ್ತಿವಿ, ಇಲ್ಲಿ ಬೆಳಗಾವಿ ಅಭಿವೃದ್ಧಿ ಮಾಡೋರು ಯಾರು? ಈಗ ಎಲ್ಲಾರು ಮೋದಿ ಹೆಸರು ಕೇಳಿದ್ರೆ ಈಗ ಲೋಕಲ್ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡ್ತಾರ. ಮೋದಿ ಅವ್ರು ಬಂದ್ ಈಗ ಮೃಣಾಲ್ ಹೆಬ್ಬಾಳ್ಕರ್ ಬಂದ್ರೆ ಈಗ ಬೆಳಗಾವಿ ಅಭಿವೃದ್ಧಿ ಆಗುತ್ತೆ ಅಂತ ನೀವು ಹೇಳೋದು? ಹೌದು ಮೇಡಮ್, ಲೋಕಲ್ ದವರು ಎಲ್ಲ ಇಲ್ಲಿ ಲೋಕಲ್ ಎಲ್ಲ ಅನುಭವಿಸುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಮುನಿ ವೆಂಕಟಪ್ಪ ಅಂತ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಸರ್. ಮೇಡಮ್ ಅವರೇ ಹೇಳಿ ಸರ್. ಹೇಳಿ ಸರ್, ಹೇಳಿ ಸರ್. ಇವಾಗ ಕಾಂಗ್ರೆಸ್ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಅವ್ರು ಬಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಇಂಡಿಯಾನಲ್ಲಿ ಓಟ್ ಕೇಳಕ್ ಅವ್ರ ನೈತಿಕ ಆಗ್ತೈತಾ ಹೇಳಿ? ಇವಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅದನ್ನ ಅನ್ನಿಲ್ಲ ಅಂತ ವಾದ ಮಾಡ್ತಾರೆ, ಅನ್ನಿಲ್ಲ ಅಂತಾರೆ. ಅನ್ನಿಲ್ಲ ಅಂದವರು ನಿಮ್ಗೆ ಓಟ್ ಕೇಳೋ ಅಷ್ಟು ನೈತಿಕತೆ ಆಗ್ತೈತಾ? ಓಕೆ ಹೇಳಿ. ಸೊ ಈಗ ನಿಮ್ಮ ಒಂದು ಪ್ರಕಾರ ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ ಹೇಳ್ತೀರಿ? ಖಂಡಿತ. ಪಕ್ಷನ ಅಭ್ಯರ್ಥಿನ ಸರ್ ನಿಮ್ ಪ್ರಕಾರ? ಮೇಡಮ್, ಪಕ್ಷ ನೋಡಿ ಓಟ್ ಹಾಕ್ತೀರಾ, ಅಭ್ಯರ್ಥಿಯನ್ನ ನೋಡಿ ಓಟ್ ಹಾಕ್ತೀರಾ? ಫಸ್ಟ್ ದೇಶ ನೋಡಿ ಓಟ್ ಹಾಕ್ತೀವಿ ಮೇಡಮ್. ದೇಶ ನೋಡಬೇಕಂದ್ರೆ ಅಭ್ಯರ್ಥಿನ ನಾವು ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಬೇಕು, ಅದ್ರಲ್ಲಿ ಪಕ್ಷ ನೋಡ್ಬೇಕು. ದೇಶ ಮುಖ್ಯ, ದೇಶ ಉಳಿಬೇಕಂದ್ರೆ ಪಕ್ಷನೂ ಮುಖ್ಯನೇ, ಅಭ್ಯರ್ಥಿನೂ ಮುಖ್ಯನೇ. ನಿಲ್ಲಂತ ನಾಯಕರು ಎಂತವರು ಅಂತಂದು ನಾಯಕನ್ನ ನೋಡ್ಬೇಕು. ಓಕೆ ಸರ್, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಚಂದ್ರಪ್ಪ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ಚಂದ್ರಪ್ಪ ಅವರೇ. ಚಂದ್ರಪ್ಪ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಓಕೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ನೋಡಿ, ಒಂದು ಕಡೆ ನಾನಾ ಕಸರತ್ತು ಮಾಡ್ತಾ ಇದ್ದಾರೆ ಇಬ್ಬರು ಅಭ್ಯರ್ಥಿಗಳು ಕೂಡ. ಗೆದ್ದೇ ಗೆಲ್ಲಬೇಕು, ಗೆದ್ದು ಬೇಕು, ಗಡಿ ಜಿಲ್ಲೆ ಬೆಳಗಾವಿ, ಬೆಳಗಾವಿ ಅಧಿಕಾರವನ್ನು ಸ್ಥಾಪಿಸಬೇಕು, ಸದ್ಯಕ್ಕೆ ಅಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದೆ ಅಂತೇಳಿ. ಸೊ ಈ ಹಿಂದೆ ಬಿ ಜೆ ಪಿ ಸಂಸದರಲ್ಲೂ ಇದ್ರೂ ಕೂಡ ಈ ಬಾರಿ ಬಿ ಜೆ ಪಿಗೆ ಅಷ್ಟು ಸುಲಭ ಏನಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆದರೆ ನೇರಾನೇರವಾದಂತಹ ಒಂದು ಪೈಪೋಟಿ ಇರೋದಂತೂ ಖಂಡಿತ, ಖಡಾಖಂಡಿತ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಸಚಿವೆ ತನ್ನ ಮಗನನ್ನು ಗೆಲ್ಲಿಸಬೇಕು ಅಂತ, ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕೂಡ ಗೆಲ್ಲೋದಕ್ಕೆ ನಾನಾ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅನೇಕ ಫ್ಯಾಕ್ಟರ್ಗಳಲ್ಲಿ ಬಿ ಜೆ ಪಿ ಮೋದಿ ಫ್ಯಾಕ್ಟರ್ ಅನ್ನೋದು ಈ ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ, ಮತ್ತೊಂದು ಕಡೆ ಗ್ಯಾರಂಟಿ ಫ್ಯಾಕ್ಟರ್ ಅನ್ನೋದು ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ, ಅಥವಾ ಲೋಕಲ್ ಅನ್ನೋದು ಸಚಿವೆ ಮಗ ಅನ್ನೋದು, ಈ ಥರದ ಒಂದಷ್ಟು ಅಂಶಗಳು. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರಿಗೆ ನಿಮ್ಮ ಬೆಂಬಲ? ಸರ್, ನಾವು ಬಿಜೆಪಿಗೆ ಸರ್. ಹಿಂದೆ ನಮ್ಮ ಈ ಭಾರತ 1ನೇ ಸ್ಥಾನದಲ್ಲಿತ್ತು, ಈಗ 5ನೇ ಸ್ಥಾನಕ್ಕೆ ಬಂದರೆ ಅದರಿಂದ ಮೋದಿ ಇರಬೇಕು. ಮೋದಿ ಅವರಿಗೆ ನಿಮ್ಮ ಬೆಂಬಲ ಅಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ? ಅದಕ್ಕೆ ಅವರು ಒಂದು ದೇಶ ಮುಂದ್ ಬರಕ್ಕೆ ಒಂದು ಅನುಕೂಲ ಮಾಡ್ತಾ ಇದ್ರೆ ಅದರಿಂದ ಸರ್. ಹಿಂದೆ ಕಾಂಗ್ರೆಸ್ ಇತ್ತು, ಹೋಗಿ ಒಪ್ಕೋತೀವಿ, ಯಾರು ಇಂದಿರಾ ಗಾಂಧಿ ಕಾಲದಲ್ಲಿ ಯಾವ ತರ ಇತ್ತು, ಈಗ ಅವರೆಲ್ಲ ಸರಿ ವ್ಯಕ್ತಿತ್ವ ಇಲ್ಲ. ಅದರಿಂದ ಮೋದಿ ಇದ್ರೆ ಒಳ್ಳೇದು, ದೇಶ ಸ್ವಲ್ಪ ಮುಂದುವರಿತು. ಹೊರದೇಶರೆಲ್ಲ ನಮ್ಮ ಮೇಲೆ ಬರಕ್ಕೆ ಕಾಲಕ್ಕೆ ಹಿಡಿಕತ್ತ ಅವ್ರೀಗ. ಆ ಒಂದು ಉದ್ದೇಶಕ್ಕೆ ಮೋದಿನೇ ಇರ್ಬೇಕು ಮೇಡಮ್. ಓಕೆ ಸರ್, ಓಕೆ, ಧನ್ಯವಾದ ಸರ್ ಕರೆ ಮಾಡಿದಕ್ಕಾಗಿ. ಮತ್ತೊಬ್ರು ಕರೆ ಇದ್ದಾರೆ, ಅಶೋಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ಹಲೋ ಮ್ಯಾಮ್. ಅಶೋಕ್ ಅವರೇ, ಯಾರಿಗ್ ನಿಮ್ಮ ಮತ, ಯಾರಿಗ್ ನಿಮ್ಮ ಬೆಂಬಲ, ಯಾವ ಕಾರಣಕ್ಕೆ? ನಮ್ಮ ಮತ ಅಂತಂದ್ರೆ ಬಿಜೆಪಿಗೆ. ಬಿಜೆಪಿಗೆ ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ? ದೇಶ ಮೊದಲು. ದೇಶ ಮೊದಲು ಮತ್ತು ಎಲ್ಲರೂ ಪಕ್ಷಾತೀತವಾಗಿ ಮಾಡ್ಲೇಬೇಕು. ಯಾಕಂದ್ರೆ ದೇಶ ಇದ್ರೇನೆ ರಾಜ್ಯ, ರಾಜ್ಯ ಇದ್ರೇನೆ ಅವೆಲ್ಲ. ಇವರೆಲ್ಲ ಬರೀ ಅಂತ ಭಾಗ್ಯ ಅಂತ ಕೊಟ್ಟು ಎಲ್ಲರಿಗೆ ಬೇರೆ ಏರಿಕೆ ಮಾಡಿ ಇವರು ತಮ್ಮ ಬೆಳೆ ಎತ್ತಬೇಕು ಅಂದ್ರೆ 100% ಅಲ್ಲಿ ಎಲ್ಲರೂ ಕೊಟ್ಟು 50% ಲಾಭ ತಿಂತಾರೆ. ಅದರಲ್ಲಿ ಕೊಡೋದು ಒಂದು ಒಂದ್ ಕೈಲಿ ಕೊಟ್ಟು ಒಂದ್ ಕೈಲಿ ಹೆಚ್ಚಿಕೊಳ್ಳೋದು. ಓಕೆ, ಕೊಟ್ಟಂಗ್ ಮಾಡಿಸ್ಕೋತಾರೆ ಅಂತೀರಿ? ಹೌದೌದು, ಕಂಪಲ್ಸರಿ. ಇವ್ರದ್ದು ಅಭಿವೃದ್ಧಿ ಇಲ್ಲ, ಬರೀ ಜಗಳ ಹಾಕ್ತಾರ ಅಂತ ಅಂತಾರಲ್ಲ, ಜಗಳ ಜಾತ್ಯತೆ ಮಾಡೋರು ಇವರೇ. ಕಾಂಗ್ರೆಸ್ ಅವರು ಜಾತ್ಯತೆ ಬೇರೆಯವರಲ್ಲ. ಮೊದಲು ನಮ್ಗೆಲ್ಲ ಜಾತಿ ಗೊತ್ತಿದ್ದಿಲ್ಲ, ಈ ಜಾತಿಗೊಂದು ತಂದಿಟ್ಟವರೇ ಇವರು.
ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಸರಿಯಾಗಿ ಅಲ್ಲಿ ಅವ್ರದನ್ನ ಅನುಕೂಲ ತಗೊಂಡು ಹೊರತಾಗಿ ಅವ್ರಿಗೊಂದು ಜಗ ಕೊಡಲಿಲ್ಲ. ಮರಣ ಮರಣ ನಂತರ ಒಂದು ಭಾರತರತ್ನ ಕೊಡಕ್ಕಾಗ್ಲಿಲ್ಲ. ಈಗ ಹೇಳ್ತಾರೆ ಅಂಬೇಡ್ಕರ್ ಬಗ್ಗೆ ಬಹಳ ಬಹಳ ದೊಡ್ಡದ ಮಾತಾಡ್ತಾರೆ, ಆದ್ರೂ ಸೈನಿಕರ ಬಗ್ಗೆ ಕಾಳಜಿ ಇಲ್ಲ, ಅವರು ಮಾತಾಡುದು. ಓಕೆ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ನಮಸ್ತೆ ಮೇಡಮ್. ಎಸ್ ಮಲ್ಲಿಕಾರ್ಜುನ್ ಅವರೇ, ಯಾರು ಗೆಲ್ತಾರೆ ಅನ್ಸುತ್ತೆ? ಜಗದೀಶ್ ಶೆಟ್ಟರ್ ಅವರು. ಹಾ, ಯಾವ ಕಾರಣಕ್ಕೆ ಸರ್? ಏನ್ ಸರ್? ಹಲೋ, ನಮಸ್ತೆ ಮೇಡಮ್. ಸರ್ ಹೇಳಿ ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ ದಯವಿಟ್ಟು, ಹಂಗೆ ಮಾತಾಡಿ ಹೇಳಿ. ಮೋದಿಗಾಗಿ ನಿಮ್ ಮತ ಓಕೆ ಅಂದ್ರೆ, ಈಗ ಜಗದೀಶ್ ಶೆಟ್ಟರ್ ಅವ್ರನ್ನ ನೋಡಿ ಓಟ್ ಹಾಕಲ್ವಾ, ಬರೀ ಮೋದಿ ಅವ್ರು ನೋಡಿ ಮಾತ್ರ ಓಟ್ ಹಾಕ್ತೀರಾ? ಹಾ, ಈಗ ಕಾಂಗ್ರೆಸ್ ಕಡೆಗೆ ಹೋಗಿ ಬಂದಿದ್ದಾರೆ, ಲೋಕಲ್ ಲೀಡರ್ ಅಲ್ಲ, ಈ ತರದ ಅನೇಕ ಒಂದಷ್ಟು ಮಾತುಗಳಿದೆ, ಅಲ್ಲಿ ಟೀಕೆಗಳಿದೆ, ಅದಕ್ಕೇನು ಹೇಳ್ತೀರಿ? ಏನಿಲ್ಲ ಮೇಡಮ್, ಮೋದಿ ಇದೆ, ಅವರು ಗೆಲ್ತಾರೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ವೀರಭದ್ರಪ್ಪ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ವೀರಭದ್ರಪ್ಪ ಅವರೇ. ವೀರಭದ್ರಪ್ಪ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹೇಳ್ರಿ ಸರ್, ಯಾರನ್ನ ಗೆಲ್ಲಿಸ್ತೀರಿ? ಯಾಕೆ ಸರ್, ಯಾಕೆ ಯಾಕೆ ಕಾಂಗ್ರೆಸ್ ಇತ್ತೀಚೆಗೆ ಎಷ್ಟು ಅನುಕೂಲ ಮಾಡ್ಕೊಡ್ತದೆ ಜನರಿಗೆ, ಎಷ್ಟು ಸಣ್ಣ ಜನರಿಗೆ ಎಷ್ಟು ಅನುಕೂಲ ಮಾಡ್ಕೊಡ್ತದೆ? ಬಹಳ ಜನ ಅನುಕೂಲದಲ್ಲಿ ಇದಾರೆ ಮೇಡಮ್. ಈಗ ಏನೋ ಗೊತ್ತೋ, ಇದು ಮಾಡಿದ್ರು ನಮಗ್ ಬೇಕಲ್ಲ, ನಾವು ಬಸ್ ಹತ್ತಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ಯೂಸ್ ಮಾಡ್ಕೊಂತ ಇದಾರೆ, ಎಲ್ಲರಿಗೆ ತೊಂದ್ರೆ ಇರೋ ಎಷ್ಟು ಅನುಕೂಲ ಆಗಿದೆ ಇದ್ರಿಂದ. ಮೇಲ್ ಸರ್ಕಾರ ಏನ್ ಮಾಡಿದಾರೆ ಮಾಡಿದಾರೆ ಅಂತಂದ್ರೆ ಅವ್ರು ಮಾಡಿದ್ವಿ ಏನಮ್ಮ ತೋರಿಸ್ಬೇಕಲ್ಲ ಮೇಡಮ್, ಅವಾಗಿಂದ ಇವಾಗಿಂದ ಇಷ್ಟು ಇದುವರೆಗೆ ಬೇಕಲ್ಲ ಮೇಡಮ್. ಓಕೆ ಓಕೆ ಸರ್, ಆಯ್ತು. ಒಟ್ನಲ್ಲಿ ಕಾಂಗ್ರೆಸ್ಗೆ ನಮ್ಮ ಮತ ಅಂತ ಹೇಳ್ತಾ ಇದ್ದೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಜನಮತದಲ್ಲಿ ಅನೇಕ ಜನ ಕರೆ ಮಾಡ್ತಾ ಇದ್ದಾರೆ, ಅವರವ್ರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಜನರ ಧ್ವನಿಯಾಗಿ ಇವತ್ತು ನಿಮಗೋಸ್ಕರನೇ ಈ ವೇದಿಕೆ ಕರೆ ಮಾಡಿ ಮಾತನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಲಿ ಸಂಸದೆಯಾಗಿದ್ದಾರೆ ಮಂಗಳಾ ಅಂಗಡಿ ಅವರು, ಅವರನ್ನ ಬಿಟ್ಟು ಇದೀಗ ಮಾಜಿ CM ಆದಂತಹ ಜಗದೀಶ್ ಶೆಟ್ಟರ್ ಅವರಿಗೆ BJP ಮಣೆ ಹಾಕಿದೆ, ಅಂದರೆ ಟಿಕೆಟ್ ಘೋಷಣೆ ಮಾಡಿದೆ. ಒಂದು ಕಾಲದಲ್ಲಿ ಒಂದು ರೀತಿಯಾಗಿ ಅಂದರೆ BJP ಭದ್ರಕೋಟೆ ಆಗಿದ್ದಂತಹ ಒಂದು ಏನು ಬೆಳಗಾವಿಯನ್ನು ಮತ್ತೆ ಮರಳಿ ಪಡೆಯುವಲ್ಲಿ ಯಶಸ್ವಿ ಆಗ್ತಾರಾ ಅಂತ. ಎಸ್, ನಾವು ನೋಡ್ತಾ ಇದ್ದೀವಿ ಸದ್ಯಕ್ಕೆ ಪೋಲಿಂಗ್ ಏನು ನಡೀತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ, ಯಾರಾಗಬೇಕು ನಿಮ್ಮ ಕ್ಷೇತ್ರದ ಸಂಸದ? ಜೀ ಕನ್ನಡ ನ್ಯೂಸ್ ಜನಾಭಿಪ್ರಾಯ ಸಂಗ್ರಹಿಸ್ತಾ ಇದ್ದು ನೀವು ಕೂಡ ಭಾಗಿಯಾಗಬಹುದು. ಜೀ ಕನ್ನಡ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಸೇರಿದಂತೆ ಎಲ್ಲ ಜಾಲತಾಣದಲ್ಲೂ ಕೂಡ ಮೆಗಾ ಸರ್ವೆ ನಡೀತಾ ಇದೆ. ಇವತ್ತು ಬೆಳಗಾವಿ ಕ್ಷೇತ್ರದ ಜನಮತ ಪ್ರಸಾರವಾಗ್ತಾ ಇದೆ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅದರ ಜೊತೆಗೆ ಸದ್ಯಕ್ಕೆ ಆಸ್ ಆಫ್ ನೌ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಈ ಬಾರಿ ಯಾರು ಗೆಲ್ಲಬೇಕು ಅನ್ನೋದಕ್ಕೆ ಜನ ಓಟ್ ಹಾಕಿದ್ದಾರೆ. 55,000 ಜನ ಓಟ್ ಮಾಡಿದ್ದಾರೆ, ಇದರಲ್ಲಿ 59% ಜನ ಜಗದೀಶ್ ಶೆಟ್ಟರ್ ಅವರಿಗೆ ಓಟ್ ಹಾಕ್ತೀವಿ ಅಥವಾ ಅವರೇ ಗೆಲ್ತಾರೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ 41% ಜನ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ತಾರೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 55,000 ವೋಟರ್ಸ್ ಓಟ್ ಮಾಡಿದ್ದಾರೆ ಬಂದು, ಅಂದರೆ ಜನ ಅವರವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ನೀವು ಇನ್ನೂ ಕೂಡ ಪೋಲಿಂಗ್ ಓಪನ್ ಇರುತ್ತೆ, ಇಲ್ಲಿ ಮಾತನಾಡೋದಕ್ಕಾಗದೆ ಇರೋರು ಅಲ್ಲಿ ಬರಬಹುದು, ನಿಮ್ಮ ಅಭಿಪ್ರಾಯ ತಿಳಿಸಬಹುದು, ವೋಟಿಂಗ್ನಲ್ಲಿ ಭಾಗವಹಿಸಬಹುದು, ಯಾರು ಗೆಲ್ತಾರೆ ಯಾರಿಗೆ ನಿಮ್ಮ ಬೆಂಬಲ ಅನ್ನೋದನ್ನು ಸೂಚಿಸಬಹುದು. ನಮ್ಮ ಜೀ ಕನ್ನಡ ನ್ಯೂಸ್ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಎಲ್ಲ ಕಡೆಯಲ್ಲೂ ಕೂಡ ಈ ಒಂದು ವೋಟಿಂಗ್ ಲಭ್ಯ ಇರುತ್ತೆ ನಿಮಗೋಸ್ಕರ. ಓಕೆ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಮತ್ತೊಬ್ಬರು ಕರೆ ಸಿದ್ಧವಾಗಿದೆ. ಚಂದ್ರಪ್ಪ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ಚಂದ್ರಪ್ಪ ಅವರೇ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಹೊರಗಡೆ ಬಂದು ಮಾತನಾಡಿ ಸರ್. ಎಸ್ ಸರ್, ಯಾರು ಸರ್ ಗೆಲ್ತಾರೆ? ಮೇಡಮ್, ನಮ್ಮ ಓಟು BJP ಮೇಡಮ್. ಯಾಕ್ರಿ? ಮೋದಿ ಪರವ ಮೇಡಮ್. ಹಾ, ಮೋದಿನಾ ಜಗದೀಶ್ ಶೆಟ್ಟರ್ ಅವರ? ಜಗದೀಶ್ ಶೆಟ್ಟರ್ ಒಂದ್ ಕಡೆ ಮೋದಿ ಮೇಡಮ್ ನಮ್ದು ಅಷ್ಟೇ, ಯಾರು ಇರ್ಲಿ ಅಭ್ಯರ್ಥಿ ಮೋದಿ ಅವ್ರು ನೋಡಿ ಓಟ್ ಹಾಕ್ತಿವಿ ಅಂತೀರಿ. ಓಕೆ ಮೇಡಮ್, ಹೆಂಗಂದ್ರೆ ಇನ್ನೊಂದು ಮೇಡಮ್ ನಮ್ಗೆ ಏನಂದ್ರೆ, ಹೇಳಿ ಹೇಳಿ ಹೇಳಿ, ಈಶ್ವರಪ್ಪನವರು ಹಳೆ ಓಲ್ಡ್ರ್ ಅವರು. ಹೌದು, ಅವರು ಮೊದಲಿಂದ ಪಕ್ಷ ಕಟ್ಟಿದ್ರು, ಅವರಿಗೆ ಅನ್ಯಾಯ ಆಗಿದೆ. ಹೌದು ಸರ್, ಅದರಿಂದ ಈ ಸಾರಿ ಸ್ವಲ್ಪ BJP ಹೊಡೆತ ಕೊಡ್ತಾರೆ ಮೇಡಮ್, ಅವರಿಂದ ಸ್ಥಾನ ಕೊಡ್ಬೇಕಾಯ್ತು. ಈ BJP ಪಕ್ಷ ಕೊಟ್ಟಿಲ್ಲ ಶಿವಮೊಗ್ಗದಲ್ಲಿ, ಅವ್ರು ಬಿಟ್ಟು ಹೋಗ್ಬಾರ್ದಾಗಿತ್ತು ಅಂತೀರಿ? ಹೌದ್ ಮೇಡಮ್, ಬಿಟ್ಟು ಕೊಡಬಾರ್ದಿತ್ತು BJP ಅಂತ ಕೊಡ್ಬೇಕಾಯ್ತು ಮೇಡಮ್ ಅವ್ರಿಗೆ.
ಯಾಕಂದ್ರೆ ಮೊದಲಾಗಿ ಪಕ್ಷ ಕಟ್ಟಿದಾರೆ ಮೇಡಮ್ ಅವರು. ಅಲ್ಲ, ಇವರು ಜಗದೀಶ್ ಶೆಟ್ಟರ್ ಅವರು ಬಿಟ್ಟು ಹೋಗಿದ್ರಲ್ಲ, ಈಗ ಬಂದಿದ್ದಾರೆ ಬಂದ್ರೆ ಮೇಡಮ್ ಅವರು ಪಕ್ಷ ಬಿಟ್ಟೋದ್ರಿ, ಪಕ್ಷ ಪಕ್ಷದಿಂದ ಹೊರಗೆ ಇಲ್ಲಲ್ಲ ಮೇಡಮ್ ಇವರು ಜಗದೀಶ್ ಶೆಟ್ಟರ್ ಅವರ. ಹೌದು ಮೇಡಮ್. ಕಾಂಗ್ರೆಸ್ ಹೋಗಿ ಬಂದ್ರಲ್ಲ ಸರ್. ಹೌದು ಮೇಡಮ್, ಕಾಂಗ್ರೆಸ್ ಹೋಗಿ ಬಂದ್ರೆ ರೈಟೇನೆ, ನಾವು ಮೋದಿ ನೋಡ್ತೀವಿ ಮೇಡಮ್, ಮೋದಿ ನೋಡ್ತೀವಿ ಅಷ್ಟೇ. ಒಟ್ಟಿನಲ್ಲಿ ಯಾರು ಎಲ್ಲಿಗಾರು ಹೋಗ್ಲಿ ಬರ್ಲಿ, ಮೋದಿ ನೋಡಿ ವೋಟ್ ಹಾಕ್ತಿವಿ ಅಂತೀರಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇನು ಪ್ರಭಾವ ಬೀರಲ್ವ ಸರ್ ಅಲ್ಲಿ? ಇಲ್ಲ ಮೇಡಮ್, ಬೇರೆದಲ್ಲ ಮೇಡಮ್, ಆಗಲಿಲ್ಲ ಮೇಡಮ್. ನಿಮ್ಮ ಮನೆಗೆ ಬರ್ತಾ ಇದೆಯಾ ಗ್ಯಾರಂಟಿ ಯೋಜನೆ? ಅಷ್ಟೇ, ನಮ್ ದುಡ್ಡು ನಮಗೆ ಕೊಡ್ತಾರೆ, ಅದಕ್ಕೂ ನಮ್ಗೇನು ಸಂಬಂಧ ಇಲ್ಲ ಅಂತೀರಿ. ಓಕೆ ಸರ್, ಥ್ಯಾಂಕ್ ಯು. ಶ್ರೀಕಾಂತ್ ಅಂತ ಕರೆ ಮಾಡಿದ್ದಾರೆ, ಶಶಿಕಾಂತ್ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳ್ರಿ ಸರ್, ಯಾರಿಗೆ ನಿಮ್ಮ ಮತ ಯಾವ ಕಾರಣಕ್ಕೆ? ನಾವು ಮೃಣಾಲ್ ಬಳಕರ್ ಆಗ್ತೀವಿ ಮೇಡಮ್. ಮೃಣಾಲ್ ಅವ್ರಿಗೆ? ಎಸ್ ಮ್ಯಾಮ್. ಓಕೆ, ಯಾಕೆ ಸರ್? ಯಾಕಂದ್ರೆ ಮೇಡಮ್, ಜಗದೀಶ್ ಶೆಟ್ಟರ್ ಅವರು ಹೊರಗಿನವ್ರು ಆಗ್ತಾರೆ ಮೇಡಮ್. ಮೃಣಾಲ್ ಅವರು ಬೆಳಗಾವಿಯಿಂದ ಮಣಿಮಗ ಆಗಿರ್ತಾರೆ ಮೇಡಮ್. ಹಾಗೆ ಮತ್ತು ಜಗದೀಶ್ ಶೆಟ್ಟರ್ ಅವ್ರಿಗೆ ಏಜ್ ಆಗಿದೆ ಅಂತ ಬಿಜೆಪಿ ಅವ್ರು ಟಿಕೆಟ್ ಕೊಡಲಿಲ್ಲ ಮೇಡಮ್ ಅವತ್ತಿಗೆ ಎಮ್ ಎಲ್ ಎ. ಈ ಸರಿ ಮತ್ತೆ ಯಾವ ಫ್ಯಾಕ್ಟ್ರಿ ಇಟ್ಕೊಂಡು ಟಿಕೆಟ್ ಕೊಟ್ಟರು ಏನೋ ಗೊತ್ತಿಲ್ಲ ಮೇಡಮ್. ಅದೇ ಬಿಟ್ಟು ಹೋಗಿದ್ರಲ್ಲ, ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ರಲ್ಲ. ಅದೇ ಅದೇ, ಅವ್ರು ಎಮ್ ಎಲ್ ಸಿ ಮಾಡಿದ್ರು, ಅವ್ರಿಗೆ ಅಧಿಕಾರ ದಾ ಇದೆ ಅನ್ಸುತ್ತೆ ಮೇಡಮ್ ಜಗದೀಶ್ ಶೆಟ್ಟರ್ ಅವ್ರಿಗೆ. ಹಾಗೆ ದಿನದಿಂದ ದಿನಕ್ಕೆ ಬಿಜೆಪಿಯಲ್ಲೂ ಕೂಡ ಶಾಸಕರ ಬೆಂಬಲ ಕೂಡ ಕಡಿಮೆ ಆಗಿದೆ ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ವಾ. ಸೊ ಇದು ಎಲ್ಲ ಹೊಡ್ತಾ ಕೊಡುತ್ತೆ ಅಂತ ಅನ್ಸುತ್ತಾ ನಿಮಗೆ? ಒಳ ಹೊಡ್ತಾ ನೆಕ್ಕಿ ಬೆಳುತ್ತೆ ಮೇಡಮ್. ಈಗ ಸ್ವಲ್ಪ ಬಿಜೆಪಿ ಅವರು ಫ್ಯಾಮಿಲಿ ಸಪೋರ್ಟ್ ಅಂತ ಬೇರೆ ಪಾರ್ಟಿಗೆ ಸಪೋರ್ಟ್ ಮಾಡ್ಬೋದು ಮೇಡಮ್. ಹಾಗೆ ಇಲ್ಲಿ ಬೆಳಗಾವಿ ಲೋಕಲ್ ಅಲ್ಲಿ ಬಸವರಾಜ್ ಒಪ್ಪಂದ ಅವರು ಇದ್ರ ಮೇಡಮ್, ಲೋಕಲ್ ಅವ್ರಿಗೆ ಕೊಡ್ಬೇಕಾಗಿತ್ತು ಮೇಡಮ್. ಮತ್ತ ಮೋದಿ ಅವರು ಮತ್ತ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಮೇಡಮ್. ಈಗ ಜಗದೀಶ್ ಶೆಟ್ಟರ್ ಕೊಟ್ಟಿದ್ದು ಏನನ್ಸುತ್ತೆ ಮೇಡಮ್ ಅದ? ಓಕೆ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಶರತ್ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ಶರತ್ ಅವರೇ. ನಮಸ್ಕಾರ ರೀ. ಹೇಳ್ರಿ ಸರ್, ಯಾರು ಯಾರಿಗೆ ನಿಮ್ಮ ಬೆಂಬಲ, ಯಾವ ಕಾರಣಕ್ಕೆ? ಇದನ್ನ ಆಮೇಲೆ ಹೇಳ್ತೀವ್ರಿ. ಹಾ ರೀ, ಎಷ್ಟು ಜನರ ಮೋಸ ಮುಖ್ಯವಾಗಿರ್ತಕ್ಕ ಮೋಸ ಮಾಡೋರು ಇರ್ತಾರ ಅಂತ. ಏನ್ ಸರ್? ಮೋಸ ಹೋಗೋರು ಇರ್ತಕ್ಕ ಮೋಸ ಮಾಡೋರು ಇರ್ತಾರ. ನಾವು ಎಚ್ಚರಿಕೆ ವೋಟ್ ಆಗ್ಬೇಕ್ರಿ, ಜನರ ಜಾಗೃತಿ ಆಗ್ಬೇಕ್ರಿ. ಯಾರು ನಮ್ ಕಡೆ ನಮ್ಮ ಹಿರಿಯರಾಗ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಆಗ್ಬೇಕ್ರಿ. ಈಗ ಮಂಗಳ ಅಂಗಡಿ ಅವರು ಸಂಸದೆ ಆಗಿದ್ರು, ಅವ್ರನ್ನ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಬದಲಾಗಿ ಅದೇ ಪಕ್ಷದಿಂದ ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಕಡೆ ಸಚಿವೆ ಮಗ ನಿಂತಿದ್ದಾರೆ, ಅವ್ರು ಕೆಲಸ ಮಾಡಕ್ ಆಗ್ತಿರ್ಲಿಲ್ರಿ. ಅಲ್ಲಿ ನೀವು ಹೆಂಗ್ ಜಡ್ಜ್ ಮಾಡ್ತೀರಿ, ಹೆಂಗ್ ಹೇಳ್ತೀರಿ, ಯಾವ ಕಾರಣಕ್ಕೆ ಅಂತ ಹೇಳ್ತೀರಿ? ಕೆಲಸ ಸಂಸದರನ್ ಮಾಡಿದ್ಮೇಲೆ ಅಲ್ವಾ ಕೆಲಸ ಅಂತ ನೋಡೋದು, ಅಥವಾ ಪಕ್ಷ ನೋಡಿ ಅವ್ರ ಕಡೆ ಆಗ್ಲಕ್ಕಿಲ್ರಿ? ಏನ್ ಕೆಲಸ ಆಗ್ಬೇಕು ಸರ್? ಬರ ಬಂದಿದೆ, ಬರಗಾಲ ಇದೆ, ಬರ ಪರಿಹಾರ ಬರ್ಲಿಲ್ಲ, ಇಲ್ಲಿ ನೀರಿಲ್ಲ ಬ್ಯಾಸ್ಗೆಲಿ. ಒಟ್ಟು ನಿಮ್ ಯಾರಿಗೆ ಯಾರಿಗೆ ನಿಮ್ ಸಪೋರ್ಟ್ ಯಾರಿಗೆ ಹೇಳ್ರಿ? ನಮ್ ಸಪೋರ್ಟ್ ಬಿಜೆಪಿಗ್ರಿ. ಬಿಜೆಪಿಗ್ರಿ, ಆಯ್ತ್ರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನೋಡಿ, ಲಾಸ್ಟ್ ಟೈಮು ಅಂದ್ರೆ ಅನೇಕ ನಾಯಕರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಹೋಗಿದ್ದು ಕೂಡ ಇಲ್ಲಿ ಒಂದ್ ರೀತಿಯಾಗಿ ಹೊಡೆತ ಕೊಡ್ತು ಅನ್ನೋದು ಸತ್ಯ. ಬಟ್ ಆದ್ರೆ ಆ ಒಂದು ನೋವನ್ನ ಈ ಬಾರಿ ಹೇಗೆ ಇದನ್ನ ಕಂಬ್ಯಾಕ್ ಮಾಡ್ಕೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ರಾಜಶೇಖರ್ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ರಾಜಶೇಖರ್ ಅವರೇ. ರಾಜಶೇಖರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮತ್ತೊಬ್ರು ಕರೆ ಸಿದ್ಧವಾಗಿದೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಮೇಡಮ್ ಅವ್ರೆ. ಹಾ ಹೇಳ್ರಿ, ಯಾರು ಗೆಲ್ತಾರ ನಿಮ್ ಊರಾಗ? ನಮ್ಮ ಹುಡುಗ ಬೆಳಗಾಂ. ಯಾರು? ಬೆಳಗಾಂ. ಬೆಳಗಾಂ. ಬೆಳಗಾವ್. ಹಾ ಬೆಳಗಾವ್ ಅಲ್ಲಿ ಯಾರು? ನಮ್ಗೆ ಫೋನ್ ಕೊಡ್ತೀರಾ ಮೇಡಮ್, ಟಿವಿಗೆ ಮಾತಾಡ್ತೀವಿ ಸರ್. ಈಗ ಒಂದ್ ಕಡೆ ಜಗದೀಶ್ ಶೆಟ್ಟರು, ಮತ್ತೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಮೃಣಾಲ್ ಹೆಬ್ಬಾಳ್ಕರ್, ಯಾರು ಗೆಲ್ತಾರೆ ಅಂತ? ಯಾರಿಗೆ ನಿಮ್ ಸಪೋರ್ಟ್, ಯಾರಿಗೆ, ಬಿಜೆಪಿ ಕಾ ಕಾಂಗ್ರೆಸ್ ಕಾ? ನಾವು ಅಲ್ಲಿ ಮಾತಾಡ್ತೀವಿ ಮೇಡಮ್ ಅವರೇ, ಕಾವಲ್ದೊಳಗೆ ಟಿವಿನಲ್ಲಿ ಕೊಡ್ತೀರಾ ಡೈರೆಕ್ಟ್? ಹ್ಞೂ ಸರ್, ನಿಮ್ ಸಪೋರ್ಟ್ ಯಾರಿಗೆ, ಯಾರು ಯಾರಿಗೆ ವೋಟ್ ಹಾಕ್ತೀರಿ? ಯಾರ ಹೇಳ್ತೀವಿ ಹಾಕಿದ್ರೆ ಆಯ್ತು. ಗ್ಯಾರಂಟಿ ಯೋಜನೆ ಕೊಟ್ಟವ್ರಿಗಾ, ಮೋದಿ ಅವ್ರಿಗಾ, ಅಥವಾ ಯಾರಿಗೆ ಅಂತ? ಇಲ್ಲ ಮೇಡಮ್ ಅವರೇ, ನಾವು ಮಾತಾಡ್ತೀವಿ ಅಲ್ಲಿ ಫೋನಲ್ಲಿ, ಇವಾಗ ಟಿವಿಲಿ. ಹಲೋ, ನೀವು ಟಿವಿಲೇ ಮಾತಾಡ್ತೀರದ್ ಸರ್? ನಾನು ಆಂಕರ್, ಮಾತಾಡಿ ಹೇಳಿ. ಸರಿ ಮೇಡಮ್, ನೂಡ್ಲು ಮಾಡಿದೆ ಟಿವಿಲಿ. ಹೌದು ಮೇಡಮ್ ಅವರೇ, ಇವಾಗ ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಮೇಡಮ್ ಅವರೇ. ಯಾಕೆ? ಯಾಕೆ ಅಂದ್ರೆ ನೋಡಿ ಮೇಡಮ್ ಅವರೇ, ನಮ್ಮ ದೇಶದಲ್ಲಿ ಈ ಒಬ್ಬರೇ ಪ್ರಧಾನಮಂತ್ರಿ,
ಒಬ್ಬರೇ ಪ್ರಧಾನಮಂತ್ರಿ ಮೇಲೆ ಏನ್ ಕೆಲಸ ಮಾಡಕ್ಕಾಗುತ್ತೆ ಇದ್ದಾರೆಲ್ಲ? ಅಲ್ಲ, ಇಷ್ಟು ಜನ ಸಂಸದರು ಇದಾರಲ್ಲ, ಸಂಸದರು ಕೆಲಸ ಮಾಡ್ಬೇಕಲ್ಲ, ಮಾಡ್ಬೇಕಲ್ಲ ಮೇಡಮ್ ರೇ, ಅವ್ರೊಬ್ರೇ ಏನ್ ಬಂದ್ ಮಾಡಕ್ಕಾಗತ್ತಾ? ಅಂದ್ರೆ ಅವ್ರೊಬ್ರನ್ನೇ ನೋಡಿ ಓಟ್ ಹಾಕಬಾರ್ದು, ಅಲ್ಲಿ ಅಭ್ಯರ್ಥಿ ನೋಡಿ ಓಟ್ ಹಾಕ್ಬೇಕು ಅಂತೀರಿ ನೀವು? ಕರೆಕ್ಟ್ ಮೇಡಮ್ ರೇ, ಈಗ 25 ಜನ ಓಸಿ ಹೋದ್ರು, ಯಾರೊಬ್ರು ಅವ್ರ ಕೆಲಸ ಮಾಡ್ಲಿಲ್ಲ, ಅಲ್ಲೋ ಕೈ ಕಟ್ಕೊಂಡು ನಿಂತ್ಕೋತಾರೆ, ಜೊತೆಗೆ ಕೆಲಸ ಮಾಡಲ್ಲ, ಇವ್ರನ್ನ ಅವ್ರದ್ದು ಹತ್ರ ತಗೊಳಲ್ಲ, ನಮ್ಮವರು ನಮ್ಮವ್ರ ಕರ್ನಾಟಕದಿಂದ ಹತ್ರ ತಗೊಳಲ್ಲ. ಈಗ ನಿಮ್ಮ ಕಾಂಗ್ರೆಸ್ ಇಂದ ಗೆದ್ದಿದ್ರಲ್ಲ ಯಾರು, ಡಿ ಕೆ ಸುರೇಶ್ ಅವರು, ಅವರು ಕೆಲಸ ಮಾಡ್ಲಿಲ್ಲ ಅಂತೀರಾ? ಅಲ್ಲ, ಕೆಲಸ ಮಾಡೋರೆ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಅಲ್ಲಿ ಗೊತ್ತಿಲ್ಲ, ಅಲ್ಲಿ ಬೆಂಗಳೂರು ಮೇಡಮ್ ಮಂಗಳಾಂಗಡಿ ಅವರು ನೀವೇ ಕಂಡಂಗೆ ಇದು ಎಲ್ಲ ಬರ ಬಂದ್ ಕೂತಿದೆ, ಕೇಳೋರಿಲ್ಲ ಹೇಳಿರಲ್ಲ, ಅವ್ರೇನ್ ಹೇಳ್ತಾರೆ. ಬೆಳಗಾವಿ ರಾಜಕೀಯ ಸಿಕ್ಕಾಪಟ್ಟೆ ಪವರ್ಫುಲ್ ಅಲ್ಲ ಸರ್, ಒಂದು ರಾಜ್ಯ ಸರ್ಕಾರವನ್ನೇ ಬೀಳಿಸುವಂತಹ ತಾಕತ್ ಇದೆ, ಮೈತ್ರಿ ಸರ್ಕಾರ ಉರುಳಿಸಿದ ದುಡ್ಡು ದುಡ್ಡು ರಾಜಕಾರಣಿ ದುಡ್ಡಿದೆ, ದುಡ್ಡು ಕಡೆ ಹೋಗ್ತಾರೆ ಬಿಡಿ ಅವ್ರದ್ದು. ಅಲ್ಲಿ ಜನತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತೀರಿ? ಜನ ದುಡ್ಡಿನ ಬಗ್ಗೆ ಜನ ಕೆಡಿಸ್ಕೊಳ್ಳಲ್ಲ, ಆದ್ರೆ ಇವ್ರ ಏನ್ ಮಾಡ್ತಾರೆ, ದುಡ್ಡದೆ ಆಮೇಲೆ ಐಟಿ ಬಿಟಿ ಇದೆ ಎಲ್ಲ ರೈಡ್ ಮಾಡ್ತಾರೆ, ಅವ್ರನ್ನೆಲ್ಲ ಎದುರಿಸ್ತಾರೆ, ಕರ್ಕೋತಾರೆ, ಅದು ಎರಡನೇದು. ಜನ ಓಟ್ ಹಾಕ್ತಾರ, ಅದು ನೀರ್ತಾರೆ ಸರ್ಕಾರ ಲೆಕ್ಕಾಚಾರದಲ್ಲಿ. ಯಾವ ಮಾನದಂಡದಲ್ಲಿ ಓಟ್ ಹಾಕ್ತಾರೆ? ಅಲ್ಲಿ ನೋಟು ಗೀಟು ಬಹಳ ಜೋರ ನಡೀತಾ ಇದೆಯಾ? ಹೇಳ್ತಾ ಇರೋದು, ಇವ್ರು ಗೆದ್ಬಿಟ್ಟು ಹೋಗಿ ಸುಮ್ನೆ ಕುತ್ಕೊಂಡ್ಬಿಟ್ರೆ ಮೋದಿ ಮಾಡ್ತಾನೆ ಅಂದ್ರೆ ಮೋದಿ ಏನ್ ಮಾಡ್ತಾರೆ? ಇವ್ ಕೇಳಿದ್ರಲ್ವ ಮೋದಿ ಮಾಡೋದು, ಈ ಕೆಲಸ ಬೇಕು, ಇಂಥ ಕೆಲಸ ಬೇಕು, ಈಗ ಬರಗಾಲ ಇದೆ, ದುಡ್ಡಾಕಿ ಅಂದ್ರೆ ಕೇಳಿದ್ರಲ್ವ ಮೇಡಮ್ ರೇ ಅಲ್ವಾ? ಇವ್ರು ಕೇಳೋದೇ ಇಲ್ವಲ್ಲ, ಅವ್ರ ಹತ್ರ ಮಾತಾಡೋದೇ ಇಲ್ವಲ್ಲ, ಇವ್ರ ಹತ್ರ ಕರ್ಕೊಳ್ಳೋದೇ ಇಲ್ವಲ್ಲ ಅವರು, ಹೆಂಗೆ ಇದು? ಒಟ್ಟಿಗೆ ನಿಮ್ ಸಪೋರ್ಟ್ ಯಾರಿಗೆ ಸರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮಗನಿಗ ಅಥವಾ ಜಗದೀಶ್ ಶೆಟ್ಟರ್ ಅವ್ರಿಗ? ಅಲ್ಲ ಮಾತಾಡೋಣ ಮೇಡಮ್ ರೇ, ನಾನೇ ಹೇಳ್ತಾ ಇರೋದು, ಇಲ್ಲಿ ಸ್ಥಳೀಯ ನಾನು ಕೇಳ್ತಾ ಇರೋದು, ಆಮೇಲೆ ಓಟ್ ಹಾಕ ಬೇರೆಯವ್ರು ಕರೆ ಮಾಡ್ತಿದ್ದಾರೆ ಸರ್, ಅವ್ರ ಹತ್ರ ನೀವು ಕೇಳ್ಬೇಕು ಯಾರಿಗೆ ನಿಮ್ಮ ಮಾತಾಡೋಣ. ಒಂದ್ ಎರಡು ನಿಮಿಷ ಮೇಡಮ್ ರೇ, ನೀವು ಅಲ್ಲ ಕಟ್ ಮಾಡ್ಬಿಟ್ರೆ ಹೆಂಗೆ ಸರ್, ನಿಮ್ ಇಷ್ಟೊತ್ತು ನಿಮ್ಮನ್ನೇ ಮಾತಾಡಿಸ್ತಿದೀನಲ್ಲ, ಮಾತಾಡೋಣ ಮುಂದೆ ಹೇಳ್ರಿ ಹೇಳ್ರಿ ಅಲ್ವಾ? ಈ ಪ್ರಧಾನಿ ಈಗ ಓದಿದ್ದು 25 ಜನ ಇಬ್ಬರು ಕೆಲ್ಸಿ ಏನ್ ಕೆಲಸ ಮಾಡೋದು ನೀವೇ ನಿಮ್ ಟಿವಿ ಹೇಳಿ. ನಾವು ಡೈಲಿ ಅಭ್ಯರ್ಥಿಗಳು ಯಾವ್ಯಾವ ಸಂಸದರು ಏನೇನ್ ಕೆಲಸ ಮಾಡಿದ್ದಾರೆ, ಎಷ್ಟ್ ಜನ ಎಲ್ಲೂ ಎಷ್ಟ್ ಸರಿ ಮಾತಾಡಿದ್ದಾರೆ ಅಂತ ತೋರಿಸ್ತಾ ಇರ್ತೀವಿ, ನೋಡಿಲ್ಲ ಅನ್ಸುತ್ತೆ ನೀವು ಬಹುಶಃ. ಎಲ್ಲಿ ಎಲ್ಲಿ ತೋರಿಸ್ತೀರಿ, ಎಲ್ಲಿ ಕೊಟ್ಟಿದ್ದೀರಾ, ಎಲ್ಲಿ ನೋಡ್ತಾರೆ? ನೀವೇ ತೋರಿಸ್ತಾ ಇದ್ರೆ ನಿಮ್ ಟಿವಿ ಏನ್ ಬರಗಾಲ ಎಲ್ಲಾನು ತೋರಿಸ್ತಾ ಇದೀವಿ ಸರ್. ಒಂದ್ ನಿಮಿಷ ಸರ್, ಒಂದ್ ಸೆಕೆಂಡ್. ಏನ್ ನಿಮ್ ಹೆಸರು? ರಾಮಸ್ವಾಮಿ ಅವರೇ, ನೀವು ಸುಮ್ನೆ ಯಾರೋ ಏನೋ ಅಲ್ಲಿ ಜಗಲಿಲ್ ಕುತ್ಕೊಂಡು ಹೇಳಿದ್ದನ್ ಮಾತಾಡಿದ್ದನ್ ಬಂದ್ ಇಲ್ಲಿ ಮಾತಾಡ್ಬೇಡಿ. ನನ್ನ ವೇದಿಕೆ ಇರೋದು ನಿಮ್ಗಳ ಒಂದು ಧ್ವನಿ ಆಗೋದಕ್ಕೆ ಅಂತೇಳಿ ನಮ್ಮ ಇಡೀ ಒಂದ್ ನಿಮಿಷ ನಾನ್ ಮಾತಾಡ್ತೀನಿ, ಈಗ ನೀವು ಕೇಳಿಸ್ಕೊಳ್ಳಿ ಆಯ್ತಾ? ನೀವು ಇಷ್ಟೊತ್ತು ಮಾತಾಡಿದ್ರಿ ಅಲ್ವಾ, ನೀವು ಎಲ್ಲಾ ಚಾನಲ್ ಅಲ್ಲೂ ನೋಡ್ಬಿಟ್ಟು ಅಥವಾ ಇನ್ನೇನೋ ಒಂದು ಸೆಗ್ರಿಗೇಟ್ ಮಾಡ್ಬಿಟ್ಟು ಬಂದು ಇಲ್ಲಿ ಹೇಳೋದಲ್ಲ. ನಾವು ಬಯಾಸ್ಡ್ ಆಗಿ ಯಾವ ಪಕ್ಷಕ್ಕೂ ಬೆಂಬಲವನ್ನ ಕೊಡದೆ ಅಥವಾ ಯಾರು ಕೆಲಸ ಮಾಡಿದ್ದಾರೆ ಆ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಿದೀವಿ. ಇವತ್ತು ಒಂದ್ ಇಡೀ ದಿನ ಚಾಲೆಂಜ್ ಹಾಕ್ತೀನಿ ನಾನು ನಿಮಗೆ, ಜೀ ಕನ್ನಡ ನ್ಯೂಸ್ ಅನ್ನ ಬೆಳಗ್ಗೆ 7 ಗಂಟೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನೋಡಿ. ನಾಳೆ ಜನಮತ ಕಾರ್ಯಕ್ರಮಕ್ಕೆ ಮತ್ತೆ ಕರೆ ಮಾಡಿ, ನಾವೇನ್ ತೋರಿಸಿದ್ವಿ, ಏನ್ ಬಿಟ್ವಿ, ಏನು ಎತ್ತ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನೋಡದೆ ಮಾಡದೆ ಸುಮ್ಮನೆ ಮಾತಾಡಕ್ ನನ್ನ ಹತ್ರ ಬರಬೇಡಿ ಸರ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ರಾಮಸ್ವಾಮಿ ಅವರೇ, ನಾಳೆ ಕರೆ ಮಾಡಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರನೇ ಈ ವೇದಿಕೆ ಇರೋದು. ನಾವು ಯಾರಲ್ಲೂ ಕೂಡ ಅಥವಾ ಇದನ್ನೇ ಹೇಳಿ ಹಂಗೆ ಮಾತಾಡಿ ಅಂತ ಹೇಳಿಲ್ಲ, ಅಥವಾ ಇಂಥವ್ರ ಕರೆಗಳನ್ನು ಮಾತ್ರ ಸ್ವೀಕರಿಸ್ತೀವಿ ಅಂತ ಹೇಳಿಲ್ಲ. ನಿಮ್ಮ ಅಭಿಪ್ರಾಯವನ್ನು ಜನರ ಮುಂದೆ, ಜನರ ಅಭಿಪ್ರಾಯವನ್ನು ಜನರ ಮುಂದೆ ಇಡೋದಕ್ಕೆ ಅಂತಲೇ ಈ ಒಂದು ವೇದಿಕೆ ಇದೆ, ಜನಮತ ಕಾರ್ಯಕ್ರಮ ಇದೆ. ಎಸ್ ವೀಕ್ಷಕರೇ, ಬಯಾಸ್ಡ್ ಆಗಿ ನೀವು ಯಾರ ಬಗ್ಗೆ ಬೇಕಾದ್ರೂ ಮಾತನಾಡಿ, ಯಾರಿಗೆ ನಿಮ್ಮ ಬೆಂಬಲ ಅನ್ನೋದನ್ನು ಹೇಳಿ, ಯಾವ ಕಾರಣ ಅಂತ ಹೇಳಿ ಅಂತೇಳಿ ಈ ವೇದಿಕೆ ನಿಮಗೋಸ್ಕರ ಇದೆ. ಸೊ ಹಾಗಂತ ಯಾವುದೋ ವಿಚಾರಗಳನ್ನು ತಂದು ಇಲ್ಲಿ ಹಾಕೋದು ಸರಿಯಲ್ಲ. ನಿಮಗೆ ಕೆಲವೊಂದು ಮಾಧ್ಯಮದ ಮೇಲೆ ಬೇಸರ ಇರ್ಬೋದು, ಬಟ್ ಅದನ್ನು ತಗೊಂಡು ಬಂದು ಇಲ್ಲಿ ಹಾಕೋದು ಸರಿಯಲ್ಲ. ಸೊ ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಮ ಜನಮತ ಯಾರಿಗೆ ಅನ್ನೋದನ್ನು ತಿಳಿಸಿ, ಅದನ್ನು ಜನರೆಲ್ಲರೂ ಕೂಡ ಕೇಳಿಸ್ಕೊಳ್ತಾರೆ ಅಂತ ಹೇಳ್ತಾ ಜನಮತ ಮುಂದುವರಿಯುತ್ತೆ. ಒಂದು ಬ್ರೇಕ್ ನಂತರ ಮತದಾನ ಅನ್ನೋದು ಹಕ್ಕಷ್ಟೇ ಅಲ್ಲ, ಜವಾಬ್ದಾರಿ ಕೂಡ. ಕಾಸಿನ ಆಸೆಗೆ ಬಿದ್ದು ಅಮೂಲ್ಯ ಮತ ಮಾರದಿರಿ. ನಿಮ್ಮ ಕೈಯಲ್ಲಿದೆ ಸಮರ್ಥ ಅಭ್ಯರ್ಥಿಯ ಆಯ್ಕೆ. ಪ್ರಜಾಪ್ರಭುತ್ವ ಹಬ್ಬದಲ್ಲಿ ನೀವು ಭಾಗಿಯಾಗಿ
ಜೀ ಕನ್ನಡ ನ್ಯೂಸ್ ಕಳಕಳಿ. ಶೃಂಗರಿಸಿದೆ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ. ಅಭಯ ಇದ್ದಲ್ಲಿ ಭಯ ಯಾಕೆ? ಶೃಂಗರಿಸಿದೆ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ವೈದ್ಯರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಶೇಖರ್ ಆರ್ ಮಾನಿ ಅವರ ಯಶೋಗಾಥೆ ತಪ್ಪದೆ ವೀಕ್ಷಿಸಿ ಇಂದು ರಾತ್ರಿ 9:28. ಲೋಕಸಭಾ ಚುನಾವಣೆ 2024, ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು? ಪಿನ್ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಸರ್ವೆಯಲ್ಲಿ ಭಾಗವಹಿಸಿ. ಒಮ್ಮೆ ಕ್ಲಿಕ್ ಮಾಡಿ ದೇಶದ ಅಭಿಪ್ರಾಯ ಏನಿದೆ ಹೇಳಿ. ಯಾವ ಆಧಾರದ ಮೇಲೆ ನೀವು ನಿಮ್ಮ ಕ್ಷೇತ್ರದ ಪ್ರತಿನಿಧಿತ್ವವನ್ನ ಸಂಸತ್ಗೆ ಕೊಡ್ತೀರಾ? ಶೀಘ್ರದಲ್ಲೇ ನಿರೀಕ್ಷಿಸಿ ಸರ್ವೆಯ ಫಲಿತಾಂಶ. ನಿಮ್ಮ ಜಿ ನ್ಯೂಸ್ ಮತ್ತು ಪಿನ್ ನ್ಯೂಸ್ ಆಪ್ ನಲ್ಲಿ ಲಭ್ಯ. ಶೃಂಗರಿಸಿದೆ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ವಿರಾಮದ ನಂತರ ಜನಮತ ಕಾರ್ಯಕ್ರಮಕ್ಕೆ ಸ್ವಾಗತ. ಕರೆ ಮಾಡಿ ಬೆಳಗಾವಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋರು ಯಾರು, ನಿಮ್ಮ ಬೆಂಬಲ ಯಾರಿಗೆ, ಯಾರು ಗೆಲ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆ, ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಮಗೆ ತಿಳಿಸಬಹುದು, ನಮ್ಮ ಜೊತೆಗೆ ಮಾತನಾಡಬಹುದು. ಸೊ ರಣಕಣದಲ್ಲಿ ಇಬ್ಬರು ರಣಕಲಿಗಳಿದ್ದಾರೆ, ಒಂದು ಕಡೆ ಜಗದೀಶ್ ಶೆಟ್ಟರ್, ಮತ್ತೊಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್. ಸೊ ಇಬ್ಬರು ಗೆದ್ದು ಬೀಗೋರು ಯಾರು ಅಂತ, ಸಮೀವುಲ್ಲಾ ಅಂತ ಒಬ್ಬರು ಕಾಲರ್ ಇದ್ದಾರೆ, ಜಬೀವುಲ್ಲಾ ಅಂತ. ನಮಸ್ಕಾರ ಸರ್. ಸರ್ ಯಾರು ಸರ್ ಗೆಲ್ತಾರೆ, ಯಾವ ಕಾರಣಕ್ಕೆ? ಇಲ್ಲ ಸರ್, ಹೊರಗಿಂದ ಜಗದೀಶ್ ಶೆಟ್ಟರ್ ಪಕ್ಷದಿಂದ ಹೋಗಿ ಬಂದರವರು. ಆ ಒಂದ್ ಕಾರಣಕ್ಕ ಅವ್ರು ಹೊರಗಿಂದ ಅಲ್ಲ ಮೇಡಮ್, ಅವರು ಹಂಗಾಗಿ ಅವರು ಯಾರು ಕೆಲಸ ಮಾಡಿರಲ್ಲ ಅವ್ರು ಬಿಜೆಪಿ. ಹಂಗಾಗಿ ಯಾವ್ದೇ ಕಾರಣಕ್ಕೂ ಅಲ್ಲಿ ಜಗದೀಶ್ ಶೆಟ್ಟರ್ ಸರ್ ಸೋಲ್ತಾರ. ನಮ್ಮ ಲಕ್ಷ್ಮಿ ಹೆಕ್ಕೋಳ್ತಾರ ಮಗ ಗೆಲ್ತಾರೆ. ಓಕೆ ಓಕೆ. ಅಂದ್ರೆ ಇವರು ಜಗದೀಶ್ ಶೆಟ್ಟರ್ ಕಾರಣ ಅಂದ್ರೆ ಅವ್ರ ಅಭ್ಯರ್ಥಿ ಆಗಿದ್ದಾರೆ ಅನ್ನೋ ಕಾರಣಕ್ಕ, ಅಥವಾ ಬೇರೆಯವ್ರ ಅಭ್ಯರ್ಥಿ ಆಗಿದ್ರೆ ಗೆಲ್ತಿದ್ರು ಅಂತಾನ? ಹೆಂಗೆ? ಇಲ್ಲ ಮೇಡಮ್, ಹೊರಗಿನಿಂದ ಬಂದವರು, ಕೆಲಸ ಮಾಡಕ್ ಆಗಲ್ಲ ಅವ್ರಿಗೆ. ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಹೆಂಗೆ ಸರ್? ಬಿಜೆಪಿ ಸಂಸದರು ಯಾರು ಕೆಲಸ ಮಾಡಕ್ ಆಗಲ್ಲ. ಒಟ್ಟಲ್ಲಿ ನಿಮಗೆ ಬಿಜೆಪಿ ಅವರೇ ಗೆಲ್ಲಲ್ಲ ಅಂತ? ಇಲ್ಲ ಇಲ್ಲ, 20-21 ಕ್ಷೇತ್ರದಾಗ ಕರ್ನಾಟಕದಾಗ ಮೇಡಮ್ ಅವರು ಕಾಂಗ್ರೆಸ್ ಗೆಲ್ತಾರ. ಒಟ್ನಲ್ಲಿ ಒಂದು ಇಷ್ಟು 20 ಆಗ್ಬಿಡುತ್ತೆ ಅಂತ. 20 ಕ್ಷೇತ್ರ ಹೆಂಗ ಸರ್, ಯಾವ ಲೆಕ್ಕಾಚಾರದಲ್ಲಿ ಇಷ್ಟು ಕ್ಷೇತ್ರಗಳನ್ನು ಅಂದ್ರೆ ಕರ್ನಾಟಕದಲ್ಲಿ ಗೆಲ್ತಾರೆ ಅಂತ? ಎರಡು ಹೇಳಿ ಸರ್, ನಮಗೊಂದು ಎರಡು ಹೇಳಿ. ನಮಗೆ ದಾವಣಗೆರೆ ಕಾಂಗ್ರೆಸ್ ಸಖತ್ ಮೇಡಮ್. ಅಲ್ಲಿ ಯಾವ ಲೆಕ್ಕಾಚಾರ ಅಂತ, ಯಾವ ಕಾರಣಕ್ಕೆ ಹೆಂಗೆ? ಜನರ ಅಭಿಪ್ರಾಯ, ನಾವು ರೈತರಲ್ಲ, ಜನರ ಲೆಕ್ಕಾಚಾರ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಭಗವಂತ್ ಪಾಟೀಲ್ ಅಂತ. ನಮಸ್ಕಾರ ರೀ. ಹೌದು ಹೌದು ರೀ. ಹಾ ಹೇಳ್ರಿ ಸರ್, ನೀವು ಹೇಳ್ಬೇಕು ಯಾರು ಗೆಲ್ತಾರೆ? ಬೆಳಗಾವ್ರಿ. ಬೆಳಗಾವ್ಕ ನೀವು ಎಲ್ಲಿ ಅವ್ರಿ? ನಾವು ಗೋಕಾಕ್ ಜಿಲ್ಲಾ, ಗೋಕಾಕ್ ತಾಲೂಕ್, ಬೋವಾ ಗ್ರಾಮ. ಓಕೆ ಸರ್, ಯಾರು ಗೆಲ್ತಾರೆ ಸರ್, ಯಾರನ್ನ ಗೆಲ್ಲಿಸ್ತೀರಿ, ನಿಮ್ ಸಪೋರ್ಟ್ ಯಾರಿಗೆ, ಯಾಕೆ? ನಾವು ಕಾಂಗ್ರೆಸ್ ಗೆಲ್ಲಿಸ್ತೀವಿ. ಯಾಕ್ರಿ? ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ಬಡವರಿಗೆ ಅನುಕೂಲ ಆಗಿದ್ರಿ, 5 ಗ್ಯಾರಂಟಿಯಿಂದ. ಮತ್ತೊಂದ ಲಕ್ಷ್ಮೀ ಅಬ್ಬಾಳ್ಕರ್ ವೈಯಕ್ತಿಕ ನೋಡ್ರೆ ಕೆಲಸಗಾರರಿ, ಅದರ ಸಲುವಾಗಿ ಅವ್ರ ಮಗ್ಗ ಹೆಲ್ಪ್ ಆಕೈತ್ರಿ. ಮುಂದ ಈಗ ಮೋದಿ ಬಿಜೆಪಿ ಈ ಫ್ಯಾಕ್ಟ್ರಿಗಳು ಏನು ವರ್ಕ್ ಆಗಿಲ್ಲ ಏನ್ರಿ? ಯಾಕಂದ್ರೆ ಇಲ್ಲ ಹಾಲಿ ಸಂಸದರು ಮಂಗಳಾ ಅಂಗಡಿ ಅವರಿದ್ದಾರೆ, ಬಿಜೆಪಿ ಅವರಿದ್ದಾರೆ. ಮಂಗಳಾ ಅಂಗಡಿ ಅವ್ರು ಇದ್ರಿ, ಅವ್ರ ಯಜಮಾನರು ಕೆಲಸ ಮಾಡಿದ್ರು, ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಹಿಂದ. ಅದರ ಏನ್ ಅದ ಶೆಟ್ಟರ್ ತಂದು ಇಲ್ಲಿ ನಿಲ್ಸರ್ರಿ, ಔಟ್ ಆಫ್ ಏರಿಯಾ ಅವ್ರನ್ನ. ಮತ್ತ ಶೆಟ್ಟರ್ ಏನು ಈ ಸಲ ಔಟ್ ಆಫ್ ಏರಿಯಾ ಅವ್ರ ಯಾರು ಇಲ್ಲೇ ಈ ಭಾಗದಾಗ ಯಾರು ಬೇಕಾದ್ರೆ ಅವ್ರು ಕೊಚ್ಚಿದ್ರೆ ಆಗ್ತತ್ರಿ, ಈರಣ್ಣ ಕಡಾಡಿ ಅಥವಾ
ಕೌಟಿಮಠ ಸಾಹೇಬ್ರಿಗೆ ಅನುಕೂಲ ಆಗ್ತಿತ್ತು, ಅದು ಇಫೆಕ್ಟ್ ಆಗೈತ್ರಿ ಅದು ಬಿಜೆಪಿಗೆ. ಓಕೆ 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 ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಈರಣ್ಣ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ಸರ್. ಸದಾಶಿವ್, ಸದಾಶಿವ್ ಅವ್ರು ಕರೆ ಮಾಡಿದ್ದಾರೆ, ನಮಸ್ಕಾರ ಸದಾಶಿವ್ ಅವ್ರ. ನಮಸ್ಕಾರ ಮೇಡಮ್. ಹೇಳ್ರಿ ಸರ್, ಯಾರು ಗೆಲ್ತಾರೆ? ಕಾಂಗ್ರೆಸ್. ಯಾಕೆ? ಎಲ್ಲ ಚಲೋ ಮಾಡಿದಾರೆ, ಬಡವರು ಬಗ್ಗೆ ಎಲ್ಲ ಚಲೋ ಮಾಡಿದ್ರು, ಚೆನ್ನಾಗಿ ಮಾಡಿದಾರೆ. ಬಿಜೆಪಿ ರೀ ಮೋದಿ. ಓಕೆ, ಸದಾಶಿವ್ ಅವರು ಕಟ್ ಮಾಡಿದ್ರು ಕಾಲ್ ಇರಲಿ. ನೋಡಿ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಭಿನ್ನ ವಿಭಿನ್ನವಾದಂತಹ ಪ್ರತಿಕ್ರಿಯೆಗಳು ಬರ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಜಗದೀಶ್ ಶೆಟ್ಟರ್ ನೇರಾನೇರ ಪೈಪೋಟಿ ಇದೆ ಇಲ್ಲಿ. ವಯಸ್ಸು ಅನ್ನೋದಕ್ಕಿಂತಲೂ ಮಿಗಿಲಾಗಿ ಬೇರೆ ಬೇರೆ ಲೆಕ್ಕಾಚಾರಗಳು, ಜಾತಿ ಲೆಕ್ಕಾಚಾರ ಆಗಿರ್ಬೋದು, ಪಕ್ಷದ ಲೆಕ್ಕಾಚಾರ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಈ ಕಡೆ ಮೋದಿ ಫ್ಯಾಕ್ಟರ್ ಆಗಿರ್ಬೋದು, ಅನೇಕ ವಿಚಾರಗಳಿದೆ. ಸೊ ಈ ಅಂಶಗಳು ಹೇಗೆ ಜನರನ್ನು ಸೆಳೀತಾರೆ? ಮೊದಲ ಬಾರಿ ಕಣಕ್ಕಿಳಿದಿದ್ರೂ ಕೂಡ ಮೃಣಾಲ್ ಜನರನ್ನು ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರಾ ಅಂತ ತಿಮ್ಮೇಗೌಡ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ತಿಮ್ಮೇಗೌಡ್ರೆ. ಹೇಳ್ರಿ ಸರ್, ಯಾರು ಗೆಲ್ತಾರೆ? ಜಗದೀಶ್ ಶೆಟ್ಟರೇ ಗೆಲ್ತಾರೆ. ಯಾಕೆ? ಬಿಟ್ಟು ಹೋಗಿದ್ರು ಅನ್ನೋದೊಂದು ಸ್ವಲ್ಪ ಬಿಟ್ಟು ಕಾರಣ ಬಿಟ್ರೆ, ಪಕ್ಷ ಬಿಟ್ಟು ಹೋಗಿದ್ರು ಅನ್ನೋ ಕಾರಣ ಬಿಟ್ಟರೆ ಬಿಟ್ಕೊಳ್ತಿದ್ರೆ ಅವರು ಬಾರಿ ಒಳ್ಳೆ ವ್ಯಕ್ತಿ ಮೇಡಮ್. ಅವರು ಅವರ ಮುಖ್ಯಮಂತ್ರಿ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವರು ಮಿನಿಸ್ಟರ್ ಆಗಿದ್ರು, ಅದರಿಂದ ಅವರು ತುಂಬಾ ಒಳ್ಳೆ ವ್ಯಕ್ತಿ. ನೂರು ಭಾಗ ಅವರನ್ನೇ ಗೆಲ್ತಾರೆ. ದೇಶದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಬರುತ್ತೆ, ದೇಶದಲ್ಲಿ ಪ್ರಧಾನಮಂತ್ರಿ ಇವರೇ ಆಗ್ತಾರೆ ಮೇಡಮ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಯಕ್ ಅಂತ ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ, ನಮಸ್ಕಾರ ನಾಯಕ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ, ಯಾವ ಕಾರಣಕ್ಕೆ? ಜಗದೀಶ್ ಶೆಟ್ಟರ್ ಅವ್ರು ಗೆಲ್ತಾರೆ ಮೇಡಮ್. ಯಾವ ಲೆಕ್ಕಾಚಾರದ ಮೇಲೆ? ಈಗ ಮೇಲ್ಗಡೆ ನರೇಂದ್ರ ಮೋದಿ ಅವ್ರು ನೋಡಿ ನಾವು ವೋಟ್ ಮಾಡೋದು ಮೇಡಮ್. ಬೇರೆ ಬೇರೆ ಯಾವ ಅಂಶಗಳು ಇಲ್ಲಿ ಏನ್ ಲೆಕ್ಕಕ್ಕೆ ಬರಲ್ಲ ಅಂತೀರಾ? ಇಲ್ಲಿ ಬರಲ್ಲ ಮೇಡಮ್ ಅಷ್ಟೊಂದು. ಗ್ಯಾರಂಟಿ ಏನ್ ಇವಾಗ ಇವ್ರೇನ್ ಇವಾಗ ಮಾಡ್ತಾ ಇದಾರಲ್ಲ ಈ ಕಾಸ್ಟ್ ಪೊಲಿಟಿಕ್ಸ್ ಎಲ್ಲ, ಇದು ನಮ್ಮ ಕ್ಷೇತ್ರದಲ್ಲಿ ವರ್ಕೌಟ್ ಆಗಲ್ಲ ಮೇಡಮ್. ನಮ್ಮ ಕ್ಷೇತ್ರದಲ್ಲಿ ಏನಿದ್ರು ನರೇಂದ್ರ ಮೋದಿ ಬಿಜೆಪಿ. ಈಗ ಅನೇಕರು ಪಕ್ಷ ಬಿಟ್ಟು ಹೋದ್ರು ಆಯ್ತಾ, ಅದಾದ್ಮೇಲೆ ಕಳೆದ ಬಾರಿ ಒಂದು ಎಲೆಕ್ಷನ್, ವಿಧಾನಸಭೆ ಎಲೆಕ್ಷನು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಬಿಜೆಪಿಗೆ ಒಂದು ಸೆಟ್ ಬ್ಯಾಕ್. ಒಂದ್ ಕಾಲದ ಭದ್ರಕೋಟೆ ಮತ್ತೆ ವಾಪಸ್ ಪಡೆದೇ ಪಡಿತಾರೆ ಅನ್ಸುತ್ತ ನಿಮ್ಗೆ? 100% ಪಡೆದೇ ಪಡಿತಾರೆ ಮೇಡಮ್. ಯಾಕೆಂದ್ರೆ ಅದು ಇದು ವಿಧಾನಸಭೆ ಎಲೆಕ್ಷನ್ ಬಂದು ಇದು ನಮ್ದು ಇಶ್ಯೂ ಲೋಕಲ್ ಅಲ್ಲಿ ಲೋಕಲ್ ಇಶ್ಯೂ ಮೇಲೆ ಹೋಗುತ್ತೆ, ಆದ್ರೆ ಇದು ಬಂದು ನಾವು ನರೇಂದ್ರ ಮೋದಿ ಅವ್ರು ನೋಡಿ ವೋಟ್ ಹಾಕೋದು. ಓಕೆ ಓಕೆ ಸರ್, ಓಕೆ ನಾಯಕ್ ಅವರು ಧನ್ಯವಾದ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರ, ಅನೇಕರು ಕರೆ ಮಾಡ್ತಾ ಇದ್ದಾರೆ, ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ಲೆಕ್ಕಾಚಾರ ಹೇಳ್ತಾ ಇದ್ದಾರೆ. ಒಂದು ಒಬ್ಬ ಕೆಲವರು ಮೋದಿ ಅಂದರೆ ಕೆಲವರು ಗ್ಯಾರಂಟಿ ಅಂತಿದ್ದಾರೆ, ಇನ್ನೂ ಕೆಲವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಭಾವ ಕೂಡ ಇದೆ ಇಲ್ಲಿ ಕ್ಷೇತ್ರದಲ್ಲಿ, ಸೊ ಹಾಗಾಗಿ ಅವ್ರ ಮಗ ಗೆದ್ದೇ ಗೆಲ್ತಾರೆ ಅಂತಿದ್ದಾರೆ. ಸೊ ಯಾವ ಅಂಶಗಳು ಅಥವಾ ಯಾವ ಲೆಕ್ಕಾಚಾರಗಳು ಇಲ್ಲಿ ವರ್ಕೌಟ್ ಆಗುತ್ತೆ, ಯಾವ ಕಾರಣದಿಂದ ಯಾರು ಗೆಲ್ತಾರೆ ಅನ್ನೋದನ್ನು ನಾವು ಕಾದು ನೋಡಲೇಬೇಕು. 4ನೇ ತಾರೀಕು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಲೇಬೇಕು. ಎಸ್ ವೀಕ್ಷಕರೇ, ನಿನ್ನೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನಮತ ಕಾರ್ಯಕ್ರಮ ಪ್ರಸಾರವಾಗಿತ್ತು, ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಯಾರು ಗೆಲ್ತಾರೆ ಅನ್ನೋದನ್ನು ಒಂದು ಪೋಲನ್ನು ಮಾಡಿದ್ವಿ ನಾವು. ಸೊ ನೀವು ಅನೇಕರು, ಸಾವಿರಾರು ಜನ ಬಂದು ಇಲ್ಲಿ ವೋಟ್ ಮಾಡಿದ್ದಾರೆ, ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ, ಅದರ ರಿಸಲ್ಟನ್ನು ನೋಡುವಂತಹ ಸಂದರ್ಭ ಬಂದೇ ಬಿಟ್ಟಿದೆ. ಹಾಗಾದರೆ ಯಾರಿಗೆ ಹೆಚ್ಚು ಮತಗಳು ಬಂದಿದೆ ಅನ್ನೋದನ್ನು ನೋಡೋಣ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪೈಕಿ ಯಾರು ಈ ಬಾರಿ ಗೆಲ್ಲಬಹುದು ಅನ್ನೋ ಪ್ರಶ್ನೆಗೆ ಒಟ್ಟು 76,000 ಹೆಚ್ಚು ಮಂದಿ ವೋಟ್ ಮಾಡಿದ್ದಾರೆ. ಈ ಪೈಕಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ 53% ಮತಗಳು ಬಂದಿವೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ 47% ಮತಗಳು ಬಂದಿವೆ. ಈಗಲೂ ಕೂಡ ಪೋಲಿಂಗ್ ನಡೀತಾ ಇದೆ. ಜೀಕರ್ಣ ನ್ಯೂಸ್ ಯೂಟ್ಯೂಬ್ ಕಮ್ಯುನಿಟಿ ಪೇಜ್, ಫೇಸ್ಬುಕ್ ಹಾಗೂ ವಾಟ್ಸಾಪ್ನಲ್ಲೂ ಕೂಡ ನೀವು ವೋಟ್ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತು ಬೆಳಗಾವಿ
ಬೆಳಗಾವಿ ಲೋಕಸಭಾ ಚುನಾವಣೆ ವೋಟಿಂಗ್ ಪೋಲ್ ಓಪನ್ ಇದೆ. ಸೊ ಸಾಕಷ್ಟು ಜನ ಬರ್ತಿದ್ದಾರೆ, ಈಗ ಆಲ್ರೆಡಿ ವೋಟ್ ಮಾಡ್ತಾ ಇದ್ದಾರೆ. ಅದರ ರಿಸಲ್ಟ್ ಅನ್ನು ನಾಳೆ ಅಂತಿಮವಾಗಿ ಅನೌನ್ಸ್ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ನಿಮಗೆ ಕಾಲಾವಕಾಶ ಇದೆ. ನಿಮ್ಮ ಜನಮತ, ನಿಮ್ಮ ಅಭಿಮತ ಯಾರಿಗೆ ಅನ್ನೋದನ್ನ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೂಲಕ ನೀವು ತಿಳಿಸಬಹುದು. ಇನ್ನು ನಾಳೆ ಉಡುಪಿ ಚಿಕ್ಕಮಗಳೂರಿನ ಕ್ಷೇತ್ರ, ಸೊ ಅದರ ಬಗ್ಗೆ ಜನಮತ ಕಾರ್ಯಕ್ರಮದಲ್ಲಿ ಮಾತನಾಡ್ತೀವಿ. ಅಲ್ಲೂ ಕೂಡ ನೀವು ವೋಟ್ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಅಂತ ಹೇಳ್ತಾ ನಾಳಿನ ಜನಮತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.